ಎಸ್ ವೀಕ್ಷಕರೇ, ಕೊರೋನಾ ಭಯ ಭಯಾನಕ ಎಂಬಂತ ಶೀರ್ಷಿಕೆಯೊಂದಿಗೆ ಕಳೆದ 4 ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇವತ್ತಿನ ಸಂಚಿಕೆ ಕೊರೋನಾದ ಭಯ ಭಯ ಇನ್ಯಾಕೆ ಅಂತ ಹೇಳಿ ಹಾಕಿದ್ದೇವೆ. ಯಾಕಂತ ಹೇಳಿದ್ರೆ ಪ್ರಾಯಶಃ ನಮ್ಮ ವೀಕ್ಷಕರಲ್ಲಿ ಒಂದು ಗೊಂದಲ ಇರಬಹುದು. ಈ ಕೊರೋನಾದ ವಿಷಯದಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ ಆದಷ್ಟು ಧೈರ್ಯ ತುಂಬುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಬಂದಿದ್ದೀವಿ. ಧೈರ್ಯ ತುಂಬ್ತಾ ತುಂಬ್ತಾ ಭಯಾನಕ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತೇಳಿ ಹಲವಾರಲ್ಲಿ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀವಿ, ಭಯ ಭಯ ಇನ್ಯಾಕೆ. ಆದರೆ ಮನೆಯಲ್ಲೇ ಇದ್ದು 14 ತಾರೀಕು ತನಕದ ಲಾಕ್ಡೌನನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಮ್ಮೊಂದಿಗೆ 3 ದಿಗ್ಗಜರಿದ್ದಾರೆ. ಪ್ರಾಯಶಃ ನಮ್ಮ ದೇಶವನ್ನು ರಕ್ಷಿಸಲಿಕ್ಕೆ ಯಾವ ರೀತಿ ಸೇನಾನಿಗಳು ಗಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೋ ಅದೇ ರೀತಿ ಈ ಕೊರೋನಾದ ವಿರುದ್ಧ ಒಂದು ದೊಡ್ಡದಾದಂಥ ಹೋರಾಟವನ್ನು ಮಾಡ್ತಾ ಬಂದಿರುವಂಥ 3 ಡಾಕ್ಟರ್ಸ್ಗಳು ನಮ್ಮೊಂದಿಗಿದ್ದಾರೆ. ಇವತ್ತು ವರ್ಲ್ಡ್ ಹೆಲ್ತ್ ಡೇಯೂ ಕೂಡ, ವಿಶ್ವ ಹೆಲ್ತ್ ಡೇಯಲ್ಲಿ ಇವತ್ತು 3 ಜನ ಡಾಕ್ಟರ್ಸ್ ನಮ್ಮ ಮುಂದೆ ಇದ್ದಾರೆ. ಮೊತ್ತ ಮೊದಲಿಗೆ IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿನ ಅಧ್ಯಕ್ಷರಾದಂಥ ಡಾಕ್ಟರ್ ಉಮೇಶ್ ಪ್ರಭು ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಇಂಡಿಯನ್ ಡೆಂಟಲ್ ಅಸೋಸಿಯೇಷನಲ್ಲಿ ಮುಂಚೆ ಇದ್ದಂಥ ಡಾಕ್ಟರ್ ವಿಜೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಮಾಡರೇಟ್ ಮಾಡ್ತಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ಅದೇ ರೀತಿ ಡಾಕ್ಟರ್ ಮನೋಜ್ ಮ್ಯಾಗ್ಸಿಮ್ ಅವರು ಚೇರ್ಮನ್ ಫಾರ್ ಕೌನ್ಸಿಲ್ ಆನ್ ಡೆಂಟಲ್ ಹೆಲ್ತ್ ಕರ್ನಾಟಕ ಸ್ಟೇಟಿನ ಚೇರ್ಮನ್ ಆಗಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ನಾನು ಕೇಳಬೇಕು, ಈ 3 ಸೇನಾನಿಗಳತ್ರ ಇವತ್ತು ಕೊರೋನಾ COVID-19 ಎಂಬಂಥ ಒಂದು ಸೋಂಕು ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಪ್ರಸರಿಸುತ್ತಿದೆಯೋ ಅದೇ ರೀತಿಯಲ್ಲಿ ಪ್ರಾಯಶಃ ನೀವೆಲ್ಲ ಇದನ್ನು ಒಂದು ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಮೊದಲು IMA ಅಧ್ಯಕ್ಷರ ಹತ್ರ ಕೇಳಬೇಕು ಸರ್, COVID-19 ಇದು ಪ್ರಾರಂಭ ಆಗೋ ಅಂಥ ಸಮಯದಲ್ಲಿ ನಿಮ್ಮ ಕಲ್ಪನೆ ಇದ್ರ ಬಗ್ಗೆ ಏನಿತ್ತು? ಆ್ಯಕ್ಚುಲಿ ಇದು ಡಿಸೆಂಬರಲ್ಲಿ ಚೈನಾದ ವುಹಾನ್ ಸಿಟಿಯಲ್ಲಿ ಬಂದರೂ ಕೂಡ, ನಮ್ಮ ಭಾರತದಲ್ಲಿ ಬಂದರು ಜನವರಿ ತಿಂಗಳಲ್ಲಿ. ಆದರೂ ನಮಗೆ 1st March ಸ್ವಲ್ಪ ಡೌಟ್ ಆಯಿತು, ಈ ಥರ ವಿಷಯ ಬಂದಾಗ ನಾವು ಇಷ್ಟು ಜನಸಂಖ್ಯೆಯುಳ್ಳ ಭಾರತ ದೇಶದಲ್ಲಿ ಹೇಗೆ ಮುಂದುವರೆಸೋದು ಅಂತ. ಆವಾಗಲೇ ಫಸ್ಟ್ ಗೊತ್ತಾದ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅಂದರೆ ಜನರು ತಮ್ಮ ಆದಷ್ಟು ದೂರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ವರ್ಡ್ ಬಂದದೇ ಆವಾಗ. ಅದನ್ನೇ ನಮ್ಮ ಪ್ರಧಾನಿಗಳು ಫಸ್ಟ್ ತಂದು ಜನತಾ ಕರ್ಫ್ಯೂ ಅಲ್ಲಿ ಹೇಳಿ ಅದನ್ನು ಮುಂದುವರಿಸ್ಬೇಕಂತ ಹೇಳಿದರು. ಸೊ ಆದ್ದರಿಂದ ಈ ಜನತಾ ಈ ನಮ್ಮದು COVID-19 ಬಂದ ಕೂಡಲೇ ಜನರದ ಸ್ವಚ್ಛತೆ ಬಗ್ಗೆ ಪ್ಲಸ್ ನಮಗೆ ದೂರ ಒಬ್ಬರಿಂದ ಒಬ್ಬರು ದೂರದಲ್ಲಿ ನಮ್ಮ ಹಿಂದೂ ಸ್ಟೈಲಲ್ಲಿ ಅಥವಾ ನಮ್ಮ ದೇಶದ ಶ್ರದ್ಧೆಯಲ್ಲಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಮುಂದುವರಿಸಲಿಕ್ಕೆ ಇದೊಂದು ನಾಂದಿ ಆಯಿತು ಅಂತ ಹೇಳ್ಬೋದು. ಸರ್, ತಮ್ಮ ಮನಸ್ಸಲ್ಲಿ ಏನಾಯಿತು ಅಂದರೆ ಈ COVID-19 ಯಾರಿಗೂ ಗೊತ್ತಿರುವಂಥ ವೈರಸ್ ಅಲ್ಲ, ಒಂದು ಸ್ವಲ್ಪ ಹೊಸದಾಗಿ ಅದರ ಬಗ್ಗೆ ಇನ್ನೂ ಅಧ್ಯಯನಗಳು ನಡೀಬೇಕು, ಇದು ಒಂದು ದೊಡ್ಡ ಸಮಸ್ಯೆ ಉಂಟಾಗತ್ತೆ ಅನ್ನೋಂಥ ಒಂದು ಕಲ್ಪನೆ ಬಂತ? ಆದ್ದರಿಂದ ಯಾಕಂದರೆ ಇದು ಚೈನಾ ದೇಶದ ಅಷ್ಟು ದೊಡ್ಡ ಪಾಪ್ಯುಲೇಷನ್ದ ಜನದಲ್ಲಿ ಅಷ್ಟು ತೊಂದರೆ ಕೊಟ್ಟಾಗ ಅದರ ನೆಕ್ಸ್ಟ್ ಅಲ್ಲಿಂದ ಇಟಲಿ ಮತ್ತು ಸ್ಪೇನ್ ಹೋಗಿ ತೊಂದರೆ ಕೊಟ್ಟಾಗ ಡೆಫಿನೆಟ್ಲಿ ನಮ್ಮ ದೇಶದಲ್ಲಿ ತೊಂದರೆ ಕೊಡ್ತದೆ ಅಂತ ನಾವು ಉಳಿಸಿದ್ದೆವು. ಅದೇ ಥರ ನಾವು ಪ್ರೆಸ್ ಮೀಟ್ ಕೂಡ ಮಾಡಿ ಈ ಥರ. ಸರ್, ತಮಗೆ ಆ ಕಲ್ಪನೆ ಯಾವಾಗ ಬಂತು? ಪ್ರಪ್ರಥಮವಾಗಿ ಮಾರ್ಚ್ ಮೊದಲ ವಾರದಲ್ಲಿ ಬಂತು ಕಲ್ಪನೆ. ಬಂದಿದೆ ಸರ್, ಇದನ್ನು ಎದುರಿಸಲಿಕ್ಕೆ IMAಯಿಂದ ಪ್ರಾಯಶಃ DC ಅವರು ಮೀಟಿಂಗ್ ಕರೆದಿರ್ಬೋದು, ಬೇರೆ ಬೇರೆ ಆರ್ಗನೈಸೇಷನ್ಗಳಿಗೆ ಮೀಟಿಂಗ್ ಕರೆದಿರ್ಬೋದು, ಯಾವ ರೀತಿ ಮುಂದೆ ಹೋಯ್ತು? ಅದನ್ನು ಕರೆದ ಕೂಡಲೇ ಫಸ್ಟ್ ಇಮಿಡಿಯೇಟ್ ನಮ್ಮ ಜಿಲ್ಲಾಧಿಕಾರಿಗಳ ಪ್ಲಸ್ ಉಡುಪಿ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇವರ ಸಂಬಂಧದಲ್ಲೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಸಲಹೆ ಸೂಚನೆ ಎಲ್ಲ ತಗೊಂಡು ಅವರು ಬೇರೆ ಬೇರೆ ಕಮಿಟಿಯನ್ನು ಮಾಡಿದರು. ಫಸ್ಟ್ ಆಫ್ ಆಲ್ ಈ ಕ್ವಾರಂಟೈನ್ ಅಂತ ಬಂದ ವಿಷಯ ಆವಾಗ, ಅಂದರೆ ಇದು ಒಂದು ರೋಗ, ಇದು ನಮ್ಮದು SARS ವೈರಸ್. ಇದು ನನ್ನ ಪ್ರಕಾರ ಕೊರೋನಾ ಇದು 7th ವೈರಸ್, ಇದು 7th ವೈರಸ್. ಇದು ಮ್ಯೂಟೇಷನ್ ಬೇರೆ ಬೇರೆ ಬಂದಾಗ, ಸೊ ಇದು ಸ್ವಲ್ಪ ಪ್ರಾಬಲಿ ಸಾಂಕ್ರಾಮಿಕವಾಗಿ ಫಾಸ್ಟ್ ಸ್ಪ್ರೆಡ್ಡಿಂಗ್ ಇಸ್ ವೆರಿ ಫಾಸ್ಟ್. ಸರ್, ಒಂದು ನಿಮಿಷ, ಅದು ಮಾನವ ನಿರ್ಮಿತ ವೈರಸ್ ಎಂಬ ಒಂದು ವಿಷಯ ಇದೆಯಲ್ಲ, ಒಂದು ಡಾಕ್ಟರ್ ಆಗಿ ಅದಕ್ಕೆ ಏನು ಹೇಳ್ತೀರಿ ಜನರ ಮನಸ್ಸಲ್ಲಿ? ಇದು ತುಂಬಾ ಅಪಕಲ್ಪನೆ ಅಂತ ಹೇಳ್ಬೋದು. ಸರಿ, ಇದು ಮಾಲ ಯಾಕಂದ್ರೆ ಇಟ್ ಈಸ್ ಸ್ಟಾರ್ಟೆಡ್ ಇನ್ ದ ವೆಟ್ ಮಾರ್ಕೆಟ್ ಆಫ್ ದ ವುಹಾನ್ ಸಿಟಿ ಅಂತ ಹೇಳ್ತಾರೆ. ನಾನು ನೋಡಲಿಲ್ಲ ಆ ಸಿಟಿಯನ್ನು, ಬಟ್ ಸ್ಟಿಲ್ ಇಟ್ ಈಸ್ ಸ್ಟಾರ್ಟೆಡ್ ವೇರ್ ದ ಬ್ಯಾಟ್ಸ್, ಬಿಕಾಸ್ ಅಲ್ಲಿ ಲಾಟ್ ಆಫ್ ಲೈವ್ ಅನಿಮಲ್ಸ್ ಅನ್ ದೇ ಕೀಪ್ ಇಟ್ ಫಾರ್ ದೇರ್ ಫುಡ್ ಐಟಮ್ಸ್ಗೆ. ಸೊ ಬ್ಯಾಟ್ಸ್ ಇಂದ ಯೂರಿನ್ ಫೀಸಸ್ ಎಲ್ಲ ಬಂದು ದಟ್ ವೈರಸ್ ಮ್ಯೂಟೇಷನ್ ಆಗಿ ದಟ್ ಇಸ್ ಸ್ಪ್ರೆಡ್. ಲಕ್ಕಿಲಿ ದೇ ಫೌಂಡ್ ಔಟ್ ಇನ್ ವೆರಿ ಫಾಸ್ಟ್ ವೇ ಆ್ಯಂಡ್ ದೇ ಅಚೀವ್ ಟು ಗೆಟ್ ದಟ್ ವಿದಿನ್ ದರ್ ಡಿಸ್ಟ್ ಒನ್ ಸ್ಟೇಟ್ ಲಿಮಿಟಲ್ಲಿ. ವುಹಾನ್ ಸ್ಟೇಟ್ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ ಚೈನಾದಲ್ಲಿ ಅದು. ಸರ್, ಇಲ್ಲಿ ಒಂದು ವಿಷಯವನ್ನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಲೇಬಲಿಂಗ್ ಅಂತೇಳಿ ಒಬ್ಬ ಡಾಕ್ಟರ್ ಏನಿದ್ದಾನೆ, ಅವನು ಪ್ರಪ್ರಥಮವಾಗಿ ಡಿಸೆಂಬರ್ ತಿಂಗಳಲ್ಲಿ ಒಂದು ವುಹಾನಿಂದ ಬಂದ ಕೇಸಲ್ಲಿ, ಅವನು ವುಹಾನ್ ಸೆಂಟ್ರಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅಲ್ಲಿಂದ ಬಂದ ಒಂದು ಕೇಸನ್ನು ನೋಡಿಕೊಂಡು ಅವನು 7 ಜನ ಈ ಥರ ಅಡ್ಮಿಟ್ ಆಗಿದ್ದರು.
ಇದು ಒಂದು ಸಾರ್ಸ್ ತರದ್ದೇ ಒಂದು ವೈರಸ್ ಅಂತ ಹೇಳಿ ಅವನು ಯಾವಾಗ ಅದರಲ್ಲಿ ವೆಬ್ಸೈಟ್ ಅಲ್ಲಿ ಹೇಳ್ತಾನೆ, ಆ ವೆಬ್ಸೈಟ್ ಅಲ್ಲಿ ಅವನು ಹೇಳಿದಾಗ ಅವನಿಗೆ ಅಲ್ಲಿನ ಅಥಾರಿಟೀಸ್ ವಾರ್ನ್ ಮಾಡ್ತಾರೆ, ನೀನು ರಾಂಗ್ ಇದನ್ನ ಸ್ಪ್ರೆಡ್ ಮಾಡ್ತಾ ಇದೀಯ ಅಂತ. ಸೊ WHO ಅವರು ಬಹಳವಾಗಿ ಆ ವೆಬ್ಸೈಟ್ ಅನ್ನ ಸ್ಟಡಿ ಮಾಡಿದ್ರು. ಅದರ ನಂತರ ಅವನಿಗೆ ವಾರ್ನಿಂಗ್ ಕೊಟ್ಟ ಮೇಲೂ ಅವನು ಅದನ್ನ ತುಂಬಾ ಫೈಟ್ ಮಾಡ್ಲಿಕ್ಕೋಸ್ಕರ ಸುಮಾರು ಜನರಿಗೆ ಅದನ್ನ ತಿಳಿಸಿದ. ಆದರೆ ಲಾಸ್ಟ್ಗೆ ಅವನು ಅಂಡರ್ಟೇಕಿಂಗ್ ಕೊಟ್ಟ, ಇಲ್ಲ ನಾನು ಇದರ ಬಗ್ಗೆ ಸ್ಪ್ರೆಡ್ ಮಾಡೋದಿಲ್ಲ. ಆದರೆ ಆಗಲೇ ಅವರು ಎಚ್ಚೆತ್ತಿದ್ರೆ ಆಗಲೇ ಆ ರೋಗವನ್ನು ಅಲ್ಲಿಗೆ ನಿಲ್ಲಿಸಬಹುದು, ಸ್ಪ್ರೆಡ್ ಆಗೋದು ಕಡಿಮೆ ಆಗ್ತಾ ಇತ್ತು ಅಂತ. ಸ್ಪ್ರೆಡ್ ಪ್ರಾಯಶಃ ಇವತ್ತು ವಿಶ್ವ ಆರೋಗ್ಯ ದಿನದಂದು ನಾವಿದ್ದೀವಿ. ನಾನು ಡಾಕ್ಟರ್ ವಿಜೇಂದ್ರ ಅವರ ಹತ್ರ ಕೇಳಬೇಕು, ಆರೋಗ್ಯ ದಿನದಂದು ನಾವು ಈ ರೀತಿಯ ಒಂದು ದೊಡ್ಡದಾದಂಥ ಒಂದು ವಾರನ್ನು ಫೈಟ್ ಮಾಡ್ತಾ ಇದ್ದೀವಿ, ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್, WHO ಇದನ್ನು ವಿಶ್ವ ಆರೋಗ್ಯ ದಿನವನ್ನು, ವರ್ಲ್ಡ್ ಹೆಲ್ತ್ ಡೇಯನ್ನು 2020 ಒಂದು ಒಳ್ಳೆ ಟ್ಯಾಗ್ ಲೈನನ್ನು ಕೊಟ್ಟಿದೆ. ಪ್ರಪ್ರಥಮವಾಗಿ 1950 April 7 ವರ್ಲ್ಡ್ ಹೆಲ್ತ್ ಡೇಯನ್ನು ಅವರು ಅನೌನ್ಸ್ ಮಾಡ್ತಾರೆ. ಆಮೇಲೆ ಅದು 1948 ವರ್ಲ್ಡ್ ಫಸ್ಟ್ ಅಸೆಂಬ್ಲಿಯಲ್ಲಿ ನಿರ್ಧಾರ ಆಗ್ತದೆ. ಈ ವರ್ಷದ ಟ್ಯಾಗ್ ಲೈನ್ ಏನಂತ ಹೇಳಿದ್ರೆ ಸಪೋರ್ಟ್ ನರ್ಸಸ್ ಅಂಡ್ ಮಿಡ್ವೈಫ್ಸ್ ಅಂತ. ನರ್ಸಸ್ ಅಂಡ್ ಮಿಡ್ವೈಫ್, ನಮ್ಮ ಡಾಕ್ಟರ್ಗಿಂತ ಜಾಸ್ತಿಯಾಗಿ ಆರೋಗ್ಯದಲ್ಲಿ. ಈಗ ಡಾಕ್ಟರ್ಗಾದ್ರೆ ಒಂದು ಆಳವಾದ ನಾಲೆಜ್ ಇರ್ತದೆ, ಫೇಸ್ ಮಾಡುವ ಧೈರ್ಯ ಇರ್ತದೆ, ಸೋಶೋ ಎಕನಾಮಿಕ್ ಒಂದು ಸಪೋರ್ಟ್ ಇರ್ತದೆ. ಆದರೆ ನರ್ಸಸ್ ಅಥವಾ ಮಿಡ್ವೈಫಿಗೆ ಆ್ಯಕ್ಚುಲಿ ನರ್ಸ್ ಅಂದರೆ ಏನು? ಯಾರು ಕೇರ್ ತಗೊಳ್ತಾಳೆ, ತಾಯಿ ಈಗ ನರ್ಸಿಂಗ್ ಮಾಡುವಲ್ಲೇ ಯಾರು ಸಿಕ್ಕವರ ಕೇರ್ ತಗೊಳ್ತಾಳೆ ಅವಳನ್ನು ಕ್ಲಾಸಿಕಲಿ ಡಿಕ್ಷನರಿ ಪ್ರಕಾರ ನರ್ಸ್ ಅಂತ ಹೇಳ್ತಾರೆ. ಮಿಡ್ವೈಫ್ ಅಂದರೆ ಯಾರು? ಯಾರು ಹೆಂಗಸು ಬರ್ತ್ ಕೊಡುವಾಗ ಅಸಿಸ್ಟ್ ಮಾಡ್ತಾಳೆ, ಅದು ಮೇಲ್ ಆಗಲಿ ಫಿಮೇಲ್ ಆಗಲಿ, ಅವರನ್ನು ಮಿಡ್ವೈಫ್. ಅವರಿಬ್ಬರನ್ನ ಇವತ್ತು ಸಲ್ಯೂಟ್ ಮಾಡಬೇಕಂತಾದ್ರೆ, ನಾವು 3 ಡಾಕ್ಟರ್ಸ್ ಆಗಿದ್ದವರು, ವಿ ವುಡ್ ಲೈಕ್ ಟು ಸಲ್ಯೂಟ್ ದೋಸ್ ನರ್ಸಸ್ ಅಂಡ್ ಮಿಡ್ವೈಫ್ ಮೋರ್ ದೆನ್ ಅಸ್, ಹೂ ಆರ್ ಇನ್ ಎನಿ ವೇ ಫೇಸಿಂಗ್ ದ ವರ್ಲ್ಡ್ ಇನ್ ಅ ಬೆಟರ್ ವೇ ದೆನ್ ಅಸ್. ಯೆಸ್ ಸರ್, ಟೇಕಿಂಗ್ ಇಟ್ ಫಾರ್ವರ್ಡ್ ಡಾಕ್ಟರ್ ಮನೋಜ್, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಸಪೋರ್ಟ್ ನರ್ಸಸ್ ಅಂಡ್ ಮಿಡ್ವೈಫ್ ಅಂತ ಹೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ ಮಾಡಿದೆ, ಈ ವರ್ಷದನ್ನು ಅವರಿಗೋಸ್ಕರ ಡೆಡಿಕೇಟ್ ಮಾಡಿದೆ. ನೀವೆಲ್ಲ ಈ ಫ್ರಂಟ್ ಲೈನ್ ಆಫ್ ಡಿಫೆನ್ಸ್ ಅಗೇನ್ಸ್ಟ್ ಕೊರೋನಾದಲ್ಲಿ ನೀವಿದ್ದೀರಿ, ತಾವು ಡೆಂಟಿಸ್ಟ್ ಆಗಿ ಪ್ರಾಯಶಃ ನಿಮ್ಮಿಂದನೂ ಹಲವಾರು ಕೆಲಸಗಳು ಈ ಬಗ್ಗೆ ನಡೀತಾ ಇದೆ. COVID-19 ಬಗ್ಗೆ ತಮ್ಮ ಐಡಿಯಾಯಿಂದ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಏನಂತ ಏನೇನು ಅದರ ವಿರುದ್ಧ, ಅದೇ ರೀತಿ ಅದೇ ಸಮಯದಲ್ಲಿ ಬೇರೆ ಪೇಷಂಟ್ಸ್ಗಳನ್ನು ಕಾಯೋ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಪ್ರಾಯಶಃ ಇವತ್ತಿನ ದಿನ ಡಾಕ್ಟರ್ಸ್ಗಳು ಡೈರೆಕ್ಟಾಗಿ COVID-19 ಟ್ರೀಟ್ಮೆಂಟ್ ಮಾಡೋರು ಕೆಲವೊಬ್ರು ಇದ್ದರೆ ಈ ಹರಿಬರಿಯಲ್ಲಿ ಹಲವಾರು ಬೇರೆ ಪೇಷಂಟ್ಸ್ಗಳನ್ನು ಮರೀಲಿಕ್ಕೆ ಆಗೋದಿಲ್ಲ, ಅದನ್ನು ಫೇಸ್ ಮಾಡೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ಹೌದು, ಖಂಡಿತ. ನಮ್ಮ ದಂತ ವೈದ್ಯಕೀಯ ಕ್ಷೇತ್ರದ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋದು ಬೇಕಾದರೆ, ನಾವು ದಂತ ವೈದ್ಯರು ಇಡೀ ಭಾರತ ದೇಶದಲ್ಲಿ, ಇಂಡಿಯಾ ಸೆಲೆಬ್ರೇಟಿಂಗ್ 100 ಆಫ್ ಡೆಂಟ್ರಿಸ್ಟ್ರಿ ಇನ್ ಇಂಡಿಯಾ. ಇದು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು, 100 ಡೆಂಟಿಸ್ಟ್ರಿ ಬಂದಿದೆ ನಮ್ಮ ಇಂಡಿಯಾದಲ್ಲಿ. ಈ COVID-19 ಬರೋಕ್ಕಿಂತ ಮುಂಚೆ ಏನಿದೆ, ಎಲ್ಲ ದಂತ ವೈದ್ಯರು ಈಗ ಆಧುನಿಕ ಟೆಕ್ನಿಕ್ಸನ್ನು ಯೂಸ್ ಮಾಡ್ತಾ ಬಂದಿದ್ದಾರೆ. ಈ 100 ತುಂಬ ಒಂದು ರೆವಲ್ಯೂಷನ್ ಆಗಿದೆ. ಆಧುನಿಕ ತಂತ್ರಜ್ಞಾನ, ಮಾಡರ್ನ್ ಮೆಥಡ್ಸ್ ಆಫ್ ಸ್ಟೆರಲೈಸೇಷನ್ ಆ್ಯಂಡ್ ಡಿಸ್ಇನ್ಫೆಕ್ಷನ್, ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಸಾಧ್ಯತೆ ಉಂಟು ಅದೆಲ್ಲ ಮಾಡ್ತಾ ಬಂದಿದೆ. ಯಾಕಂದ್ರೆ ನಿರ್ದೇಶನ ಏನಂದರೆ, ಆಗ್ಬೋದು HIV/AIDS, ಟ್ಯೂಬರ್ಕುಲೋಸಿಸ್, ಹೆಪಟೈಟಿಸ್ ಬಿ, ಬೇಡ ಬಿಡಿ, ಜ್ವರ, ಶೀತ, ನೆಗಡಿ, ಕೆಮ್ಮು, ಎಲ್ಲ ಪೇಷಂಟ್ಸ್ಗಳನ್ನು ನಾವು ನೋಡಿದ್ವಿ, ಇಷ್ಟು ವರ್ಷಗಳಿಂದ ನೋಡ್ತಾ ಬಂದಿದ್ವಿ. ಆದರೂ ಯಾವುದೇ ದಂತ ವೈದ್ಯರಿಗೆ ಆ ಒಂದು ಕಾಯಿಲೆ ತಗಲಿಲ್ಲ. ಯಾಕೆ ಮನೋಜ್ ಅವರು ಇಲ್ಲಿ ಒಂದು ಆಡ್ ಮಾಡೋದಾದ್ರೆ, ಈ ಎಲ್ಲಾ ರೋಗಗಳು, ಹೆಚ್ಚಿನ ರೋಗಗಳು ಏರೋಸಾಲ್ಸ್ ಅಲ್ಲಿ ಸ್ಪ್ರೆಡ್ ಆಗುವಂತದ್ದು ಅಂತ, ಅಂದ್ರೆ ನೀರು ಮತ್ತು ಗಾಳಿಯಲ್ಲಿ ಸ್ಪ್ರೆಡ್ ಆಗು. ತಾವು ಈಗ ದಂತ ವೈದ್ಯರು ಈ ಏರೋಸಾಲ್ಸ್ ಜೊತೆ ಪ್ರತಿದಿನ ಆಟ ಆಡುವವರು ಮತ್ತು ಬಾಡಿಯ ಸೀಕ್ರೇಷನ್ ಜೊತೆ ಪ್ರತಿದಿನ. ಈಗ ಕೊರೋನಾ ಬಂದ ಶುರುವಿಗೆ ಅದು ಖಾಲಿ ಲಿಕ್ವಿಡ್ ಇಂದ ಸ್ಪ್ರೆಡ್ ಆಗತ್ತೆ ಅಂತ, ಆಮೇಲೆ ಏರೋಸಾಲ್ಸ್ ಅಂತೇಳಿ ಟಾಪ್ ಪ್ರಯಾರಿಟಿ ಏನಂದ್ರೆ, ಈಗ ಇಷ್ಟೆಲ್ಲ ಇದ್ರು ಕೂಡ ನಮ್ಗೆ ಬಂದಿಲ್ಲ. ಯಾಕಂದ್ರೆ ನಾವು ಮುಂಚೆಯಿಂದನು ಗ್ಲೌಸ್ ಹಾಕುದು, ಮೌತ್ ಮೌಸ್ ಹಾಕುದು ಮುಂಚೆಯಿಂದ ಮಾಡ್ತಾ ಬರ್ತಾ ಇದೀವಿ, ಇನ್ನು ಮುಂದೆನೂ ಕೂಡ ಮಾಡ್ತೀವಿ. ಲೈಫ್ ಲಾಂಗ್ ನಾವು ಡೆಂಟಿಸ್ಟ್ಗಳು ಹಾಕ್ತಾ ಇದೀವಿ. ಈ ಒಂದಷ್ಟು ಒಳ್ಳೆ ರೀತಿಯಿಂದ ಸ್ಟೆರಲೈಸೇಷನ್ ಮಾಡೋದ್ರಿಂದ, ಒಳ್ಳೆ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದ್ರಿಂದ ಇಂಥ ಡಿಸೀಸ್ಗಳು ಯಾರಿಗೂ ಬಂದಿಲ್ಲ. ಈ ಕೊರೋನಾ ವೈರಸ್ ಏನಿದೆ, ಒಂದು ಸಾಧಾರಣ ಒಂದು ವೆರಿ ಅನ್ನೋನ್ ವೈರಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಏರೋಸಲ್ಸ್ ದಂತ ವೈದ್ಯರು ನಾವೇನು ಏರೋಟರ್ ಯೂಸ್ ಮಾಡ್ತೀವಿ, ಅಲ್ಟ್ರಾಸೋನಿಕ್ ಸ್ಕೇಲರ್ ಯೂಸ್ ಮಾಡಿಬಿಟ್ಟು ಸ್ವಚ್ಛತೆಯನ್ನು ಮಾಡ್ತೀವಿ, ಅದು ಅಂಥದ್ರಲ್ಲಿ ಕಂಪ್ರೆಸರಿಂದ ಬರುವಂಥ ಪ್ರೆಷರ್, ಅದ್ರ ಜೊತೆಗೆ ನೀರು, ಅದು ನಮ್ಮ ಬಾಯಿ ಒಳಗೆ ಬಿದ್ದಾಗ ಅದು ನಮ್ಮ ಬ್ಲಡ್ಡು ಮತ್ತು ಎಂಜಿಲ್ ಜೊತೆಗೆ ಸೇರಿಕೊಂಡು ಹೊರಗೆ ಬರುತ್ತೆ, ಅದು ಏರೋಸೋಲ್ ಆಗುತ್ತೆ. ಏರೋಸೋಲ್ ಎಷ್ಟೋ ಮೀಟರ್ಗಳು ಹಾರಕ್ಕೂ ಅದು ಗೊತ್ತಾಗಲ್ಲ ಎಷ್ಟು ದೂರ ಇದೆ. ಡಿಸ್ಟೆನ್ಸಿಂಗ್
ಒಂದು ಮಿತಿಯನ್ನೇ ಅದು ಬೇರೆ ರೀತಿಯಲ್ಲಿ ಎಕ್ಸ್ಪ್ಯಾಂಡ್ ಮಾಡಬಹುದು ಅಂತ. ಅದಕ್ಕೋಸ್ಕರ ಇಂಡಸ್ಟ್ರಿ ಅನ್ನ ಪ್ರಾಯಶ ಒಂದ್ ಸ್ವಲ್ಪ ಮೋಸ್ಟ್ ರಿಸ್ಕಿಯೆಸ್ಟ್ ಫಸ್ಟ್ ಕ್ಲೋಸ್ ಮಾಡಿದ್ದೆ ಟ್ರಾನ್ಸ್ಮಿಷನ್ ಆಸ್ ವೆಲ್ ಆಸ್ ಡಾಕ್ಟರ್ ಗೆ ಬರ್ಲಿಕ್ಕೆ ಸರ್. ನಮಗೆ ಫಸ್ಟ್ ಕ್ಲೋಸ್ ಮಾಡಿದ್ದು ಹಲವಾರು ಜನರು ನಮ್ಮ ವೀಕ್ಷಕರಲ್ಲಿ ಮನಸ್ಸಲ್ಲಿ ಇರಬಹುದು, ಯಾಕೆ ಡೆಂಟಿಸ್ಟ್ ಗಳು ಕೆಲಸ ಮಾಡ್ತಾ ಇಲ್ಲ, ಯಾವ ನೋವಾದ್ರೂ ಆಗಬಹುದು ಹಲ್ಲು ನೋವು. ಖಂಡಿತ ಅದಕ್ಕೋಸ್ಕರ ನಮ್ಮ ಫಸ್ಟ್ ಗವರ್ಮೆಂಟ್ ಕ್ಲೋಸ್ ಮಾಡ್ಲಿಕ್ಕೆ ಹೇಳಿದ್ದು ಡೆಂಟಲ್ ಕ್ಲಿನಿಕ್ಸ್ ಗಳನ್ನ. ಯಾಕಂತ ಹೇಳಿದ್ರೆ ಇದು ಏರೋಸೋಲ್ ಕಮ್ಯುನಿಟಿ ಸ್ಪ್ರೆಡ್ ಆಗ್ಬಹುದು, ನಮ್ಮ ಡೆಂಟಲ್ ಕ್ಲಿನಿಕ್ಸ್ ಒಂದು ಹಾಟ್ಸ್ಪಾಟ್ ಆಗ್ಬಹುದು ಅಂತ ಒಂದು ಥಿಂಕಿಂಗ್ ಅಲ್ಲಿ ಅದ್ ಮಾಡಿರೋದು. ಮನೋಜ್ ಅವರೇ, ಇಲ್ಲಿ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಅಧಿಕಾರಿಗಳು ವೈದ್ಯಕೀಯರು ವೈದ್ಯಕೀಯ ವೃತ್ತಿಯಲ್ಲಿ ಹಿಂಜರಿಬಾರದು, ಇವರೆಲ್ಲ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಹೇಳಿದಾಗ ದಂತ ವೈದ್ಯರಿಗೆ ದೊಡ್ಡ ಚಾಲೆಂಜ್ ಬಂತು. ನೀವು ಸುಮಾರು ಟೆಲಿಫೋನ್ ಕಾಲ್ಗಳನ್ನು ಎದುರಿಸಿರ್ಬೋದು, ಡಾಕ್ಟರ್ ಜಿಲ್ಲೆಯಲ್ಲಿ ಈ ತರ ಹೇಳ್ತಾ ಇದ್ದಾರೆ ನೀವು ಯಾಕೆ ಓಪನ್ ಮಾಡ್ತಾ ಇಲ್ಲ ಅಂತ, ಅದರ ಬಗ್ಗೆ ತಾವು ಸ್ವಲ್ಪ ಹೇಳಿ. ಹೌದು, ನಮ್ಗೆ ಎಷ್ಟೋ ಜನ ಕೇಳಿದುಂಟು, ಡೈರೆಕ್ಟ್ ಫೋನ್ ಮಾಡಿ ಕೇಳ್ತಾರೆ ಯಾಕೆ ನಿಮ್ಮ ಕ್ಲಿನಿಕ್ಸ್ ಇನ್ನೂ ಓಪನ್ ಇಲ್ಲ ಅಂತೇಳಿ. ಹೌದು, ನಮಗೂ ತುಂಬಾ ಕಾಳಜಿ ಉಂಟು. ಎಲ್ಲ ದಂತ ವೈದ್ಯರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ್ದೆಲ್ಲ ಡೆಂಟಿಸ್ಟ್ ಇದ್ದಾರೆ ಎಲ್ಲರಿಗೂ ಕಾಳಜಿ ಉಂಟು. ನಮ್ಮ ಜನರಿಗೆ ನಾವು ಏನಾದ್ರು ಒಂದು ಚಿಕಿತ್ಸೆ ಕೊಡಬೇಕು. ಎಲ್ಲ ದಂತ ವೈದ್ಯರು ತುದಿ ಕಾಲಲ್ಲಿ ನಿಂತ್ಕೊಂಡಿದ್ರು ಯಾವಾಗ ನಮಗೆ ಒಂದು ಪರ್ಮಿಷನ್ ಸಿಗ್ತದೆ ಮಾಡಲಿಕ್ಕೆ ಅಂತೇಳಿ. ಆದರೂ ಒಂದು ನೋಟಿಸ್ ಬಂದಿತ್ತು, ನಮಗೆ ಅಡ್ವೈಸ್ ಬಂದಿತ್ತು, ನಾವು ಅದನ್ನು ಆದಷ್ಟು ಕ್ಲಿನಿಕ್ಗಳನ್ನು ಕ್ಲೋಸ್ ಇಡಬೇಕು. ಇಟ್ಟರೆ ಏನಾಗುತ್ತೆ, ನಿಮಗೆ ಮಾತ್ರ ಬರುವಂಥದ್ದು ಕಾಯಿಲೆ ಅಲ್ಲ, ನಿಮ್ಮ ಸಿಬ್ಬಂದಿ ವರ್ಗ, ನಿಮ್ಮ ಕೆಲಸ ಮಾಡುವ ಜನರಿಗೆ, ಆ ಕ್ಲಿನಿಕಲ್ಲಿ ಬೇರೆ ಜನರಿಗೆ, ಒಬ್ರಿಗೊಬ್ಬರಿಗೆ ಕಮ್ಯುನಿಟಿ ಸ್ಪ್ರೆಡ್ ಆಗಬಾರ್ದು. ಅಭಿನಂದನಾರ್ಹ ವಿಚಾರ ಅಂತ ಹೇಳಿದ್ರೆ, ಯಾವಾಗ ಅದು ಏರೋಸಾಲ್ ಮೂಲಕ ಸ್ಪ್ರೆಡ್ ಆಗ್ತದೆ ಅಂತ ಕನ್ಫರ್ಮ್ ಆಗುವ ಮೊದಲೇ ಡೆಂಟಿಸ್ಟ್ಗಳು ಅದಕ್ಕೆ ಬೇಕಾದ ಪ್ರಿಕಾಷನ್ ತಗೊಂಡು ಅದನ್ನ ಬಂದ್ ಮಾಡಿ. ಈಗ ತಮ್ಮ ಪೇಷಂಟ್ಸ್ಗಳು ಹಲವಾರು ಜನ ಪ್ರಾಯಶ ಇವತ್ತು ನರಳುತ್ತಾ ಇರಬಹುದು, ಏನಂದ್ರೆ ಡೆಂಟಲ್ ಪ್ರಾಬ್ಲಮ್ ಇಂದ. ಸೊ ಅವರನ್ನ ಯಾವ ರೀತಿಯಲ್ಲಿ ನೀವು ಕನ್ಸೋಲ್ ಮಾಡ್ತೀರಿ, ಈಗ ಟೆಲಿಮೆಡಿಸಿನ್ ಮುಖಾಂತರ ಆಗ್ಲಿ, ಅವ್ರಿಗೇನಾದ್ರೂ ಹೇಳುವ ಮುಖಾಂತರ ಯಾವ ರೀತಿ ಕನ್ಸೋಲ್ ಮಾಡ್ತಾ ಇದ್ದೀರಿ? ತುಂಬಾ ಜನ ಫೋನ್ ಮಾಡಿದ್ದಾರೆ, ನಾನೊಂದು ಸರ್ವೆ ಕೂಡ ಮಾಡಿದ್ದೆ ಅದರ ಬಗ್ಗೆ. ಫೋನ್ ಮಾಡಿ ಕೇಳ್ತಾರೆ ಈ ಥರ ಅವ್ರದ್ದು ಪ್ರಾಬ್ಲಮ್ ಅಂತೇಳಿ. ಮೊದಲನಾಗಿ ಅವ್ರು ಟೆಲಿಫೋನಲ್ಲಿ ನಾವು ಮಾತಾಡುವಾಗ ಇನ್ನೂ ಕೂಡ ಡೌಟ್ ಇದ್ದರೆ ಫೋಟೋಗ್ರಾಫನ್ನು ಕಳಿಸಿ ಅಂತ ಹೇಳ್ತೀವಿ. ಬಾಯಿದೊಂದು ಸೆಲ್ಫಿ ತೆಗೀರಿ, ಆ ಜಾಗ ನೋಡಿ, ಒಂದು ಸೆಲ್ಫಿ ತೆಗೆದುಬಿಟ್ಟು ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತೀವಿ. ವಿಡಿಯೋ ಕಾಲಿಂಗ್ ಮಾಡ್ತೀವಿ, ಎಲ್ಲಿ ಎಷ್ಟು ಊದ್ಕೊಂಡಿದೆ, ಎಷ್ಟು ಸ್ವೆಲ್ಲಿಂಗ್ ಇದೆ ನೋಡೋಕ್ಕೋಸ್ಕರ ಅದನ್ನು ಮಾಡ್ತೀವಿ. ಅದ್ರ ಮೂಲಕ ನಾವು ಟೆಲಿಮೆಡಿಕೇಷನ್ ನಾವು ಅವ್ರನ್ನ ಮೆಡಿಕೇಷನ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಕೆಲವೊಮ್ಮೆ ನಾವು ಪ್ರಿಸ್ಕ್ರಿಪ್ಷನನ್ನು ಬರೆದು ಅವರಿಗೆ ಫೋಟೋ ತೆಗೆದು ವಾಟ್ಸಪ್ ಅಂತ ಕಳಿಸೋದುಂಟು. ಇಲ್ಲ ಅಂದರೆ ಇನ್ನೂ ಜಾಸ್ತಿ ಇದೆ, ಡೆಂಟಲ್ ಎಮರ್ಜೆನ್ಸಿ ಇದೆ, ಸಿಕ್ಕಾಬಟ್ಟೆ ಊದ್ಕೊಂಡಿದೆ, ಆ ಕಂಟ್ರೋಲಿಗೆ ಬರ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಹೈಯರ್ ಸೆಂಟರ್ಗೆ ನಾವು ರೆಫರ್ ಮಾಡ್ತೀವಿ. ನಮ್ಮ ಉಡುಪಿಯಲ್ಲಿ ಜೂಮ್ ಕ್ಲೌಡಿನ ಮೂಲಕನೂ ಒಂದು ವೆಬಿನಾರ್ ನಿನ್ನೆ ಮಾಡಿದ್ವಿ. ನಾವು ಎಲ್ಲ ಡೆಂಟಿಸ್ಟ್ಗಳು ಮಾತಾಡ್ತಿದ್ದಾರೆ, ಡೆಂಟಿಸ್ಟ್ಗಳ ಜೊತೆಗೇನೆ ಮಾತಾಡ್ತಿದ್ವಿ. ಅದನ್ನ ಜನರಿಗೆ, ಸಾಮಾನ್ಯ ಜನರಿಗೆ ತಲುಪ್ತಾ ಇಲ್ಲ. ಇಂಥ ಟಿವಿ, ನಿಮ್ಮ ಸ್ಪಂದನ ಟಿವಿಯ ಚಾನೆಲ್ ಮೂಲಕ ತುಂಬಾ ವಿಷಯಗಳು ಜನರ ಹತ್ರ ಹೋಗ್ತಾ ಉಂಟು. ಹೌದು, ಫೇಸ್ಬುಕ್ ಪೇಜ್ ಅನ್ನ ನಾವು ಓಪನ್ ಮಾಡಿದ್ವಿ, ಕರ್ನಾಟಕ ರಾಜ್ಯದಂತ COVID-19 ಕರ್ನಾಟಕ ಡೆಂಟಲ್ ಹೆಲ್ಪ್ ಲೈನ್ ಅಂತ ಒಂದು ಫೇಸ್ಬುಕ್ ಪೇಜ್ ಓಪನ್ ಆಗಿದೆ. ಅದರಲ್ಲಿ ದಂತ ನುರಿತ ಸ್ಪೆಷಲಿಸ್ಟ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ ಸ್ಪೆಷಲಿಸ್ಟ್ಗಳು ಕೂಡ ಇದ್ದಾರೆ, ದಂತ ವೈದ್ಯರುಗಳು ಇದ್ದಾರೆ. ಸಾಮಾನ್ಯ ಜನರು ಕ್ವಶನ್ಸ್ನ ಕೇಳ್ಬೋದು, ನಿಮ್ಮ ಡೌಟ್ ಅನ್ನ ಕೇಳ್ಬೋದು. ಇನ್ನೊಂದು, ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ಪ್ರತಿ ಕ್ಲಿನಿಕ್ ಅನ್ನ ಕ್ಲೋಸ್ ಮಾಡಿದಾಗ ಅದರಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಅಂತ 24/7 ಡೆಂಟಿಸ್ಟ್ಗಳು ಅವೈಲೇಬಲ್ ಇರಬೇಕಂತ, ಅದನ್ನು ಎಲ್ಲರೂ ಪಾಲಿಸಬೇಕಂತ IDA ಡಾಕ್ಟರ್ ಪ್ರಮೋದ್ ಶೆಟ್ಟಿ ಆಗಲಿ, ಮುರಳೀಧರ್ ಆಗಲಿ, ಸೆಕ್ರೆಟರಿ ಆಗಲಿ, ಅಥವಾ ಇವರು ರಾಜ್ಯದ CDH ರೆಪ್ರೆಸೆಂಟೇಟಿವ್ ಆಗಲಿ, ಆ ಕೆಲಸವನ್ನು ಮಾಡಿ. ಮೆಡಿಕಲ್ ಕೌನ್ಸಿಲ್ ಆ್ಯಂಡ್ ಡೆಂಟಲ್ ಕೌನ್ಸಿಲ್ ಎರಡು ಪರ್ಮಿಟೆಡ್ ಟೆಲಿಮೆಡಿಸಿನ್ ಅನ್ನು ಟಿಲ್ ದಿಸ್ ಕೋವಿಡ್ ಹೋಗುವವರೆಗೆ ವಿ ಹ್ಯಾವ್ ಟು ಯೂಸ್ ಇಟ್. ಕಮಿಂಗ್ ಬ್ಯಾಕ್ ಟು ಡಾಕ್ಟರ್ ಉಮೇಶ್ ಪ್ರಭು ಸರ್, ಈಗ ಡೆಂಟಿಸ್ಟ್ರಿ ಬಗ್ಗೆ ಅವ್ರು ಹೇಳಿದ್ರು, ಇದೇ ರೀತಿ ಪ್ರಾಯಶ ಇವತ್ತಿನ ದಿನ ಹಲವಾರು ಕ್ಲಿನಿಕ್ಸ್ಗಳು ಅಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆ ಇರುವಾಗ ಬರ್ತಾ ಇರುವಂತ ಈ ಫ್ಯಾಮಿಲಿ ಡಾಕ್ಟರ್ಸ್ ಕ್ಲಿನಿಕ್ಸ್ಗಳು ಅಂತ ಹೇಳ್ತೀವಲ್ಲ, ಆ ರೀತಿಯ ಕ್ಲಿನಿಕ್ಸ್ಗಳು ಇವತ್ತು ಪ್ರಾಯಶಃ ಬಂದಿಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಪ್ರಿಕಾಷನ್ಸ್ ತಗೊಳ್ಳುವಂತ PPP ಕಿಟ್ ಇರ್ಲಿಕ್ಕಿಲ್ಲ, ಅಥವಾ ಈ ತರ ಸಮಸ್ಯೆಗಳಿರ್ಬೋದು, ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದೆ? ಅದು ಏನಂದ್ರೆ IMA ಯಾವುದು ಕೂಡ, ನಾವು ನಮ್ಮ ಪ್ರಧಾನಿ ಹೇಳಿದಾಗೆ OPD ಸರ್ವಿಸಸ್ಸನ್ನು ಮಾತ್ರ ಡಿಸ್ಕಂಟಿನ್ಯೂ ಮಾಡಿದೆ. ಸೊ ಪ್ರಧಾನಿ ಫಸ್ಟ್ ಹೇಳಿದ್ದೆ ಅದೇ ಥರ, ನಿಮ್ಮ ಜನ ಸುಮ್ಮನೆ ಸುಮ್ಮನೆಗೋಸ್ಕರ, ಸಣ್ಣ ಸಣ್ಣ ಏಲ್ಮೆಂಟಿಗೋಸ್ಕರ ನೀವು ವೈದ್ಯರ ಕ್ಲಿನಿಕ್ಗೆ ಅಥವಾ ಆಸ್ಪತ್ರೆಗೆ ಹೋಗೋದು ಬೇಡ, ತುರ್ತು ಚಿಕಿತ್ಸೆಗೆ ಎಲ್ಲರೂ ವೈದ್ಯರು ಲಭ್ಯ ಇದ್ದಾರೆ. ಹೆಚ್ಚಾಗಿ ನಮ್ಮ ಈಗ ಪೆರಿಫೆರಲ್ ರೂರಲ್ ಏರಿಯಾದಲ್ಲಿ, ಲೈಕ್ ಶಿರ್ವ ಇರ್ಬೋದು, ಹೆಬ್ಬಿರಿ ಇರ್ಬೋದು, ಕಟ್ಪಾಡಿ, ಅಲ್ಲೆಲ್ಲ ನಮ್ಮ IMA ವೈದ್ಯರೆಲ್ಲ ಮೋರ್ ದನ್ 65-70 ವರ್ಷ, ಅಂದರೆ ಅಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದೆಲ್ಲ ಹೋಮ್ ಫಿಜಿಷಿಯನ್ಸ್ ಹೆಚ್ಚಿನವರೆಲ್ಲ, ಅವರೆಲ್ಲ ಈ ಕೋವಿಡ್ ಇದಕ್ಕೆಲ್ಲ ಹೈ ರಿಸ್ಕ್. ಪ್ಲಸ್ ಅವರ ಕ್ಲಿನಿಕ್ ಒಂದು ಏರಿಯಾ ಮೊದಲಿಂದ ಇರೋದನ್ನು, ನಾಟ್ ಇವನ್ ಒಂದು 80 square feet ಕೂಡ ಇರಲಿಕ್ಕಿಲ್ಲ, ಅಂದರೆ ಸಣ್ಣ ಸಣ್ಣ ಕ್ಲಿನಿಕ್. ಸೊ ಆ ಕ್ಲಿನಿಕಲ್ಲಿ ಅವರಿಗೆ ನಮ್ಮ ಈ ಸೇಫ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡೋದು ಭಾರಿ ಕಷ್ಟ. ಅಥವಾ ಅಲ್ಲಿಯ ಊರಿನ ಜನರಿಗೆ, ಆ ಗ್ರಾಮದ ಜನರಿಗೆ ಕೋವಿಡ್ ಬಗ್ಗೆ ಅರ್ಥ ಆಗಿರೋದಿಲ್ಲ.
ಸೊ ಓವರ್ ಕ್ರೌಡಿಂಗ್ ಜಾಸ್ತಿ ಪ್ರಾಬ್ಲಮ್ ಬರ್ತದೆ. ಸೊ ಈ ಥರ ಇರೋದ್ರಿಂದ ಆ ಇದರಲ್ಲೆಲ್ಲ ನಾವು ಜಿಲ್ಲಾಧಿಕಾರಿ ಕೂಡ ತಿಳಿಸಿ ಅಲ್ಲಿ ಹಿರಿಯ ವೈದ್ಯರಿಗೆಲ್ಲ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ಬೇರೆ ಎಲ್ಲ ಯಂಗ್ ವೈದ್ಯರು ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ನೀವು ಉಡುಪಿ ಸಿಟಿ ಲಿಮಿಟ್ಸಲ್ಲಿ ನೋಡ್ಬೋದು ಕ್ಲಿನಿಕ್ಸನ್ನು, ಲೈಕ್ ಈ ಕಮರ್ಷಿಯಲ್ ಬಿಲ್ಡಿಂಗಲ್ಲೆಲ್ಲ ಇರ್ತಾರೆ. ಸೊ ಅಲ್ಲಿಯೆಲ್ಲ ಸ್ಪ್ರೆಡ್ಡಿಂಗ್ ಚಾನ್ಸಸ್ ಜಾಸ್ತಿ. ಈಗ ತಾನೇ ನೋಡ್ಬೋದು ನಾವು ಇಡೀ ವರ್ಲ್ಡಲ್ಲಿ ಹಾಸ್ಪಿಟಲ್ಸ್ ಆರ್ ಎಪಿ ಸೆಂಟರ್ ಅಂದರೆ ದೇ ಆರ್ ದ ಎಪಿ ಸೆಂಟರ್ ಆಫ್ ಸ್ಪ್ರೆಡ್ಡಿಂಗ್ ದ ಇಲ್ನೆಸ್ ಅಂತ ಆಗಿದೆ. ಸೊ ಯು ಡೋಂಟ್ ನೋ, ಬಿಕಾಸ್ ಈವನ್ ವೈದ್ಯರು ಕೂಡ ನಾವೊಂದು 15 ನಿಮಿಷ ಮಾತಾಡಿದ್ರೆ ವಿ ಆರ್ ಮೋರ್ ರಿಸ್ಕ್. ಸರ್, ಇಲ್ಲಿ ಒಂದು ಆ್ಯಡ್ ಮಾಡೋದಂತಾದರೆ, ಈಗ ತಮ್ಮ ಒಂದು ಅನುಭವದ ಪ್ರಕಾರ ಉಡುಪಿ ಅಂತ ಒಂದು ಏರಿಯಾ ತುಂಬ ಮೆಟ್ರೋ ಕಾಸ್ಮನು ಅಲ್ಲ ಅಥವಾ ತುಂಬ ಹಿಂದುಳಿದ ಜಾಗ ಅಲ್ಲ, ಆದರೆ ಎಜುಕೇಷನ್ ಹಬ್ಬಿನಲ್ಲಿ ತುಂಬ ಪವರ್ಫುಲ್ ಅಂತ, ಜನರು ತುಂಬ ಲಿಟ್ರಸಿ ಲೆವೆಲ್ ಹೈ ಇದೆ ಅಂತ. ಆದರೆ ಲಿಟ್ರಸಿ ನಂಬರ್ ಒನ್ ಕೇರಳ, ಕರೆಕ್ಟ್, ಆದರೆ ಅಲ್ಲೇ ಅಷ್ಟು ಕೇಸಸ್ ಇದೆ. ನನ್ನದು ಒಂದಂದರೆ ನಾನು ಉಡುಪಿ ಜಿಲ್ಲಾಧಿಕಾರಿಗಳನ್ನು ಮತ್ತು ಡಿ ಎಚ್ ಓ ಅವರನ್ನು ಮತ್ತು ಪೊಲೀಸ್ ಸುಪ್ರೀಂ ಅಧಿಕಾರಿಗಳನ್ನು ಎಸ್ ಪಿ ಅವರನ್ನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದರೆ ಉಡುಪಿ ಈಸ್ ಕೊರೋನಾ ಫ್ರೀ ಅಂತ ಹೇಳುವ ಒಂದು ಲೆವೆಲ್ವರೆಗೆ ನಾವು ಬಂದಿದ್ದೇವೆ. ಆದರೆ ಅಲ್ಲಿ ಒಂದು ವಿಚಾರ ಅಂದರೆ ನಮ್ಮ ಜನರ ಮಧ್ಯೆ ಮರ್ದಗು ಪೋಪಿನಿ ಅಂತ ಒಂದಿದೆ. ಶೀತ ಆದರೆ ಫಸ್ಟ್ ಡೇನೇ ಹೋಗೋದು, ಯಾಕೆಂದರೆ ಬೇರೆ ದೇಶದಲ್ಲಿ ಒಂದು 3 ದಿವಸ ಹೋಗುವುದಿಲ್ಲ, ಇಲ್ಲಿ ಜಸ್ಟ್ ಶೀತ ಆದರೆ ಹೋಗ್ತಾರೆ. ಆದ್ದರಿಂದ ಕೊರೋನಾ ಎಂಬುದು ಶೀತ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಒಂದು ರೋಗ ಆದ್ದರಿಂದ ತಾವು ಈ ಚಾಲೆಂಜನ್ನು ಫಿಸಿಷಿಯನ್ ಲೋಕಲ್, ಈಗ ನೀವು ಹೇಳಿದ್ರಿ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಏನು ಕಾನ್ಸೆಪ್ಟ್, ಅವರು ಇದು ಮಾಡಿ ತಾವು ಅದನ್ನು ಯಾವ ರೀತಿ ಫೇಸ್ ಮಾಡಿ? ಏನಂದರೆ ಎಲ್ಲ ನಾವು ಪೆರಿಫರಲ್ ಡಾಕ್ಟರ್ಸ್ ಎಲ್ಲ ಏನಿದ್ರು ಕೂಡ, ಯಾಕಂದರೆ ಶೀತ ಜ್ವರ ಅಥವಾ ಆಮೇಲೆ ಗಂಟಲು ಕೆರೆ ತೀರತ್ತಿರೋದಾಗ ಓನ್ಲಿ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಒಂದು ಕಾಫ್ ಸಿರಪ್ ಅಷ್ಟೇ ಕೊಡ್ತಾರೆ. ಅದು 3 ದಿವಸದಲ್ಲಿ ಕಮ್ಮಿ ಆಗದಿದ್ದರೆ ಅವರು ಸಮೀಪದ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಲೇಬೇಕು. ಸೆಕೆಂಡಾಗಿ ಉಡುಪಿಯ ಹೆಚ್ಚಿನ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಫೀವರ್ ಕ್ಲಿನಿಕ್ ಅಂತಲೇ ಸ್ಟಾರ್ಟ್ ಮಾಡಿದ್ದಾರೆ. ಪರ್ಫೆಕ್ಟ್. ಫೀವರ್ ಕ್ಲಿನಿಕ್ ಅಂದರೆ ಔಟ್ಸೈಡ್, ಸೊ ದ್ಯಾಟ್ ಇಟ್ ವಿಲ್ ಬಿ ದ ಓಪನ್ ಅಟ್ಮಾಸ್ಫಿಯರ್. ಸೊ ಯಾರಾದರೂ ಜ್ವರ ಕೆಮ್ಮು, ಇವನ್ ನಮ್ಮ ಮೊದಲಿನ ಓಲ್ಡ್ ಪೇಷಂಟ್ ಇರ್ಬೋದು, ಯಾಕಂದರೆ ಅವರ ಮನೆಯವರ ಮನೆಯಲ್ಲಿ ಯಾರಿಗಾದರೆ ಹೊರಗಿಂದ ವಿದೇಶದಿಂದ ಬಂದಿರ್ಬೋದು, ಸೊ ಅವರಿಗೆ ಗೊತ್ತಿರೋದಿಲ್ಲ. ಸೊ ಈ ತರ ಕಾಂಟ್ಯಾಕ್ಟ್ಸ್ ಆದದಿಂದ ಪ್ರೈಮರಿ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಇಂದ ಇವರಿಗೆ ಡಿಸೀಸ್ ಬಂದಿದೆ. ಇದು ನಮ್ಮ ಜನರಿಗೆ ವ್ಯಾಲಿಡ್ ಇನ್ಫಾರ್ಮೇಶನ್. ಸೊ ಈಗ ಸ್ಪೆಷಲಿ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ವೈ ಸುದರ್ಶನ್ ರಾವ್ ಅಂತಿದ್ದಾರೆ, ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಡೇ ನಮ್ಮ ಹೈಟೆಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು, ಐ ಥಿಂಕ್ ಉಡುಪಿ ಆದರ್ಶ ಲಲಿತ್ ಎಲ್ಲ ಹಾಸ್ಪಿಟಲ್ ಅಲ್ಲಿ ಕೂಡ ಫೀವರ್ ಕ್ಲಿನಿಕ್ ಅನ್ನು ಸ್ಟಾರ್ಟ್. ಸೊ ದೇ ವಿಲ್ ಬಿ ಕಮ್ ಔಟ್ ಸೈಡ್, ಹೊರಗಿಂದ ಹೊರಗೆ ಅವರಿಗೆ ನೋಡಿ ಔಷಧಿ ಕೊಟ್ಟು ಅಲ್ಲಿಂದ ಹೊರಗೆ ಹೋಗ್ತಾರೆ. ಸೊ ದ ಹಾಸ್ಪಿಟಲ್ ಒಳಗಡೆ ಹೋಗುವುದ ಚಾನ್ಸಸ್ ತುಂಬಾ ಕಮ್ಮಿ. ಸರ್, ಇದೇ ವಿಷಯ ಮುಂದುವರಿಸಬೇಕಂತಾದ್ರೆ ಪ್ರಾಯಶಃ ಫೀವರ್ ಕ್ಲಿನಿಕ್ಗಳ ಮುಖಾಂತರ ಹಲವಾರು ಜನರಿಗೆ ಅಲ್ಲಲ್ಲಿ ಟ್ರೀಟ್ಮೆಂಟ್ ಆಗಿದೆ, ಮತ್ತು ಅದರಲ್ಲಿ ಡೌಟ್ಫುಲ್ ಕೇಸಸ್ಗಳನ್ನು ಪ್ರಾಯಶಃ ಅಲ್ಲಿಂದ ಗೌರ್ಮೆಂಟ್ ಆಸ್ಪತ್ರೆಗೋ ಅಥವಾ ಟಿ ಎಮ್ ಎಫ್ ಐಗೋ ಎಲ್ಲಿ ಅಂತೇಳಿ ಅಲ್ಲಿಂದ ಡೈರೆಕ್ಟ್ ಮಾಡ್ಬೋದು. ಈಗ ನಮ್ಮ ಉಡುಪಿಯ ಎನ್ವೈರನ್ಮೆಂಟ್ ನೋಡಿದರೆ ಅಂದರೆ ಈಗಿನ ಸಿಚುವೇಷನಲ್ಲಿ ಪ್ರಾಯಶಃ ಕೊರೋನಾ ಸಾಧಾರಣ ಕಂಟ್ರೋಲಲ್ಲಿದೆ ಅಂತ ಹೇಳ್ತಾರೆ. ಯಾವುದೇ ರೀತಿ ಸ್ಪ್ರೆಡ್ ಕಮ್ಯುನಿಟಿ ಸ್ಪ್ರೆಡ್ ಆಗಲಿಲ್ಲ ಅಥವಾ ಎಲ್ಲರದ್ದು ಕ್ವಾರಂಟೈನ್ ಪೀರಿಯಡ್ ಮುಗಿದಿದೆ ಅನ್ನುವಂಥದ್ದು. ಈಗ ಖಾಲಿ ಒಂದು 5-6 ಕೇಸಸ್ಗಳ ಕ್ವಾರಂಟೈನ್ ನಡೀತಾ ಇದೆ ಅಂತ ನಾನು ತಿಳಿದಿದ್ದೇನೆ. ಇದರ ಮಧ್ಯದಲ್ಲಿ ನಾನು ತಮ್ಮ ಹತ್ರ ಕೇಳಬೇಕು, ಈಗ ನಾಡ್ದು ಲಾಕ್ಡೌನ್ ಇನ್ ಕೇಸ್ ಉಡುಪಿ ಓಪನ್ ಆಯಿತು ಅನ್ನುವಂಥ ಒಂದು ಸಂದರ್ಭ ಇದ್ದಾಗ ಏನು ಪ್ರಿಕಾಷನ್ಸನ್ನು ನಾವು ತಗೊಳ್ಬೇಕು? ಇದು ಮೇಯ್ನ್ ನೋಡ್ಲಿಕ್ಕೆ ಹೋದರೆ ಈಗ ನಾವು ವೇರಿಂಗ್ ದ ಮಾಸ್ಕ್ ಅಂತ ಹೇಳ್ಬೋದು. ಮಾಸ್ಕ್ ಈಗ ಒಂದು ಗವರ್ಮೆಂಟ್ ಒಂದು ಪರ್ಟಿಕ್ಯುಲರ್ ಗೈಡ್ಲೈನ್ಸ್ ಕೊಡಬೇಕು. ಇನಿಷಿಯಲಿ ನಮ್ಮ ICMR ಅವರೊಂದು ಗೈಡ್ಲೈನ್ಸ್ ಏನು ಕೊಟ್ಟಿದ್ದಂದರೆ ಕಾಂಟ್ಯಾಕ್ಟ್ಸ್ ಪ್ರೈಮರಿ ಆರ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಇದ್ದವರು ಮಾತ್ರ ಹಾಕಬೇಕಂತ ಬಂತು. ಆದರೆ ನನಗೆ ಗೊತ್ತಿದ್ದಂಗೆ ವಿದಿನ್ 2-2 ದಿವಸ ಮುಂಚೆ ಎಲ್ಲರೂ ಮಾಸ್ಕ್ ಹಾಕಬೇಕು ಅಂತ ಇಟ್ ಹಸ್ ಗಿವನ್ ಎ ಸರ್ಕ್ಯುಲರ್. ಸೊ ಮಾಸ್ಕ್ ಎಲ್ಲಿ ಹಾಕಬೇಕು? ನಮ್ಮ ಮನೆಯಲ್ಲಿದ್ದಾಗ ಮಾಸ್ಕ್ ಎಲ್ಲ ಅಗತ್ಯ ಇಲ್ಲ, ಸ್ಪೆಷಲಿ ವೆನ್ ವಿ ಗೋ ಔಟ್. ಎಲ್ಲಿಗ ಆದಷ್ಟು ನಾವು ಇವೊಂದು ಲಾಕ್ಡೌನ್ ಮುಗಿತಾ ಇಲ್ಲ ಗೊತ್ತಿಲ್ಲ, ಮುಗಿದ್ರೂ ಕೂಡ ನಾವು ದಟ್ಟಣೆ ಜನಸಾಂದ್ರತೆ ಇರೋ ಜಾಗಕ್ಕೆ ಕಮ್ಮಿ ಮಾಡಲೇಬೇಕು ಹೋಗುದು. ಅದು ನಮಗೋಸ್ಕರ ನಮ್ಮ ಫ್ಯಾಮಿಲಿಗೋಸ್ಕರ ಸೋಶಿಯಲ್ ಡಿಸ್ಟೆನ್ಸಿಂಗ್ ಹ್ಯಾಸ್ ಟು ಬಿ ಮೇನ್ ಕಂಟಿನ್ಯೂ, ಅದು ಮಾಡಲೇಬೇಕು. ಈಗ ಸಪೋಸ್ ಮಾಸ್ಕ್ ಹಾಕೋದಿದ್ರು ಕೂಡ ಯಾವ ಟೈಪ್ ಮಾಸ್ಕ್ ಹಾಕೋದು, ದರ್ ಆರ್ ಡಿಫರೆಂಟ್ ವೇಸ್ ಆಫ್ ಮಾಸ್ಕ್. ಮಾಸ್ಕ್ ತುಂಬ ಶಾರ್ಟೇಜ್ ಇದೆ, ದರ್ ಆರ್ ಡಿಫರೆಂಟ್ ವೇಸ್. ಹೇಗೆ ನಮ್ಮ ಈಗ ವಿಲೇಜಲ್ಲಿ ಕೂಡ ನಾವು ಇಷ್ಟು ವರ್ಷ ಹಾಕಲಿಲ್ಲ, ಈಗ ಏನು ಹಾಕೋದು, ಈ ಥರ ತುಂಬ ಇದು ಬರ್ಬೋದು. ಇಲ್ಲಿ ತಮ್ಮ ಒಂದು ಗಮನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನರು ಯಾವ್ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಸೀರೆಯನ್ನೇ ಸುತ್ತಕೊಳ್ತಾರೆ, ಚೂಡಿದಾರ ಶಾಲನ್ನೇ ಸುತ್ತಕೊಳ್ತಾರೆ, ಮತ್ತು ಇವನ್ ಎಲ್ಲಿವರೆಗೆ ಹ್ಯೂಮರಸ್ ಆಗಿ ತಮಾಷೆಗೂ ಮಾಡಿರ್ಬೋದು, ಗೋಣಿಯನ್ನು ಸುತ್ತಕೊಳ್ತಾರೆ. ಹೊಸ ಹೊಸ ರೀತಿಯ ಮಾಸ್ಕ್ಗಳ ಉದಯ ಆಗಿದೆ, ಆದರೆ ನಮಗೆ ತಿಳಿದ ಮಟ್ಟಿಗೆ N95 ಮಾಸ್ಕ್ ಅವೈಲೇಬಲೇ ಇಲ್ಲ. ಅದನ್ನು ರೀಯೂಸ್ ಮಾಡಬಾರ್ದಂತಿದ್ರು ರೀಯೂಸ್ ಮಾಡೋ ಪ್ರಸಂಗ ಬಂದಿದೆ. 3-ply ಮಾಸ್ಕ್ ರೇಟು ಆಕಾಶಕ್ಕೆ ಹೋಗಿದೆ, ಮತ್ತು ಬೇರೆ ಬೇರೆ ಬಟ್ಟೆಯಲ್ಲಿ ಮಾಸ್ಕ್ ಮಾಡಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಸ್ವಲ್ಪ ಲೈಟ್ ತೋರಿದ್ರೆ ಜನರಿಗೆ ಯಾವ ಮಾಸ್ಕನ್ನು ಬಳಸಬಾರ್ದು ಅಥವಾ ಅದರಿಂದ ಯಾವ ಪ್ರೊಟೆಕ್ಷನ್ ಇಲ್ಲ ಅಂತ ಅದಕ್ಕೆ ಸ್ವಲ್ಪ ಗಮನ. N95 ಮಾಸ್ಕ್ ಯೂಸ್ವಲಿ ನಮ್ಮ ಹಾಸ್ಪಿಟಲ್ ಸ್ಟಾಫ್ಸ್ ಯಾರು ಇರಲಿ, ಇದರ್ ಡಾಕ್ಟರ್ಸ್, ನರ್ಸಸ್, ಕ್ಲಾಸ್ 4 ವರ್ಕರ್ಸ್, ಸ್ಪೆಷಲಿ ಇನ್ ದ ಎಮರ್ಜೆನ್ಸಿ ವಾರ್ಡಲ್ಲಿ ಟ್ರೀಟ್ ಮಾಡೋ ಎವ್ರಿ ಬಡಿ ಶುಡ್ ವ್ಯಾರ್ ಇಟ್.
ಸೊ N95 ಮಾಸ್ಕ್ ಆಲ್ಸೋ ಕಾಸ್ಟ್ ಕ್ವೈಟ್ ಹೆವಿಲಿ ಆ್ಯಕ್ಚುಲಿ, ಫ್ರಮ್ 200 ರುಪೀಸ್ ಟು 340-380 ರುಪೀಸ್ ಬರ್ತದೆ. ಆ್ಯಂಡ್ ದೇಸೇ ಅದು ಕೂಡ ಖಾಲಿ ಇಟ್ ಶುಡ್ ಬಿ ಯೂಸ್ ಓನ್ಲಿ ಫಾರ್ 8 to 9 hours. ಸೊ ಎವ್ರಿ ಡೇ ಯು ಕ್ಯಾನಾಟ್ ಬಿ ರಿಯೂಸ್ಡ್, ತೆಗೆದು ಇಟ್ಟ ಮೇಲೆ ಪುನಃ ಹಾಕೊಳ್ಳಬಾರದು ಅಂತ ಹೇಳ್ತಾರೆ. ಬಟ್ ದರ್ ಆರ್ ಪೀಪಲ್ ದೇಸೇ ಇಟ್ ಇಸ್ ಎಕ್ಸ್ಟೆಂಡೆಡ್ ಯೂಸ್ಫುಲ್ ಅಂತ. ಎಕ್ಸ್ಟೆಂಡೆಡ್ ಯೂಸ್ಫುಲ್ ಅಂದ್ರೆ ಎಷ್ಟು ದಿನ? ಬಿಕಾಸ್ ಅದು ತೆಗೆದ ಮೇಲೆ ಒಂದ್ಸಲ ಮಾಸ್ಕ್ ಹಾಕಿದ ಮೇಲೆ ಅದು ಬೇಸಿಕ್ ಪ್ರಿನ್ಸಿಪಲ್ ಇಸ್ ಮಾಸ್ಕ್ ಅನ್ನು ಎಲ್ಲೂ ಮುಟ್ಟಬಾರ್ದು ಎಕ್ಸೆಪ್ಟ್ ದ ಹುಕ್ ಆಫ್ ದ ಮಾಸ್ಕ್, ಅದು ಮಾತ್ರ ತೆಗಿಬೇಕಷ್ಟೇ. ಈವನ್ ಅದಕ್ಕೊಂದು ಮುಂಚೆ ಎಲ್ಲ ನಮ್ಗೆ ಏನಾದ್ರೂ ಒಂದು ಚೀಲ ತರ ಇತ್ತಾಯ್ತು ಓಲ್ಡ್ ಮನೆಯಲ್ಲೆಲ್ಲ, ಪೌಚ್ ತರ. ಸೊ ಇಲ್ಲಿ ಒಂದು ಪ್ಲಾಸ್ಟಿಕ್ ಪೌಚ್ ತರ ಹಿಡ್ಕೊಂಡು ಪ್ಲಾಸ್ಟಿಕ್ ಬಾಕ್ಸ್ ತರ. ಸೊ ದ ಎಂಟೈರ್ ಮಾಸ್ಕ್ ಹ್ಯಾಸ್ ಟು ಗೋ ಇನ್ ಸೈಡ್ ದಟ್ ಅಂಡ್ ಇಮಿಡಿಯೇಟ್ಲಿ ಯು ಟು ಕ್ಲೋಸ್ ಕ್ಲೋಸ್ ಇಟ್. ನೆಕ್ಸ್ಟ್ ಡೇ ಓಪನ್ ಮಾಡುವಾಗಲೂ ಕೂಡ ಓನ್ಲಿ ದ ಹುಕ್ ಶುಡ್ ಬಿ ಅಂಡ್ ಯು ಹ್ಯಾವ್ ಟು ಟೈಟ್. ಬಟ್ ಕ್ಯಾನ್ ಯು ಸ್ಯಾನಿಟೈಸ್ ದ ಸೇಮ್ ಮಾಸ್ಕ್? ಯು ಕ್ಯಾನ್, ಸೋಡಿಯಂ ಹೈಪೋಕ್ಲೋರೈಟ್ ಹಾಕ್ಬೋದು ಅಂತ ಹೇಳ್ತಾರೆ ಕೆಲವೊಂದನ್ನು. ಈ ಫಾರ್ಮಲಿನ್ ಟ್ಯಾಬ್ಲೆಟ್ಸ್ ಅನ್ನು ಯೂಸ್ ಮಾಡಿ ದೇ ಆರ್ ಯೂಸಿಂಗ್, ಬಟ್ ಹೌ ಎಫಿಕೇಸಿ ವಿ ಡೋಂಟ್. ಬಟ್ ಎವ್ರಿವೇರ್ ಬಿಕಾಸ್ ಆಫ್ ದ ವೈ ಇಟ್ ಈಸ್ 95%, ಬಿಕಾಸ್ 95% ಆಫ್ ದ ವೈರಸ್ ಡೆಫಿನೆಟ್ಲಿ ವಿಲ್ ನಾಟ್ ಪೆನೆಟ್ರೇಟ್ ಇನ್ ಟು ದಿಸ್ ಅಂತ ಹೇಳು. ಸೊ ನಾಟ್, ಈಗ ಕೆಲವರೆಲ್ಲ ಸುಮ್ಮನೆ ಮಾಸ್ಕ್ ಹಾಕ್ತಾರೆ ಒಂದು ಅರ್ಧ ಇದ್ದು ಕೆಳಗಿಳಿಸ್ತಾರೆ. ಸೊ ಅವರ್ ಐಡಿಯಾ ಇಸ್ ದೇರ್ ನಾಸ್ಟ್ರಿಲ್ಸ್ ಅಂಡ್ ಮೌತ್ ಹ್ಯಾಸ್ ಟು ಬಿ ಕ್ಲೋಸ್ಡ್. ಅದರಲ್ಲಿ ಮುಚ್ಚಳ ಇರುವಂತಹ ಮಾಸ್ಕ್ ಅನ್ನ ಅದನ್ನ ತೆಗೆದು ಸಿಗರೇಟ್ ಇಳಿಬಹುದು, ಅದನ್ನೆಲ್ಲ ದಯವಿಟ್ಟು ಫಾಲೋ ಮಾಡಬಾರದು ಅಂತ ನಾವು ಹೇಳಿದ್ವಿ. ಹಾಸ್ಪಿಟಲ್ ಸ್ಟಾಫ್ ನಾವು ನೋಡ್ತೇವೆ ಕೆಳಗಿರ್ತಾರೆ ಮಾತಾಡ್ತಾರೆ ಅಂಡ್ ಅಗೇನ್ ದೇ ಪುಲ್ ಇಟ್ ಔಟ್. ಸೊ ಒನ್ಸ್ ಯು ವ್ಯಾರ್ ಎ ಮಾಸ್ಕ್ ಯು ಆರ್ ನಾಟ್ ಸಪೋಸ್ ಟು ರಿಮೂವ್ ಇಟ್. ಈ ಒಂದು ಏನೋ ನೀರು ಕುಡಿಲಿಕ್ಕಿದ್ರು ಜಸ್ಟ್ ಒಂದು ಹುಕ್ ತೆಗೆದು ಒಂದು ಹುಕ್ಕಲ್ಲಿ ನೇಲ್ಸ್ ಇಟ್ಕೊಂಡು ಯು ಡ್ರಿಂಕ್ ಅಂಡ್ ದೆನ್ ರೀಅಪ್ಲೈ. ಸೊ ದ್ಯಾಟ್ ಈಸ್ ರಿಗಾರ್ಡಿಂಗ್ N95 ಮಾಸ್ಕ್ ಹೇಳು. ಬಟ್ ದರ್ ಆರ್ ಚೀಪರ್ ವೆರೈಟಿ ಆಫ್ N95 ಮಾಸ್ಕ್ ಆಲ್ಸೋ, ಬಟ್ ದೇ ಆರ್ ಗುಡ್. ಓನ್ಲಿ ಥಿಂಗ್, ಇಟ್ ಶುಡ್ ಟೈಟ್ಲಿ ಫಿಟ್ ಯುವರ್ ನೋಸ್. ಎನಿ ಮಾಸ್ಕ್ ಇಟ್ ಶುಡ್ ಫಿಟ್ ಟು ದಿಯರ್ ನೋಸ್, ಸೊ ದಟ್ ನಾಸ್ಟ್ರಿಲ್ ಓಪನ್ ಆಗಬಾರ್ದು ಅಂತ. ಸರ್, ಒಂದು ವಿಷಯ ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಮಟ್ಟಿಗೆ ಗಡ್ಡ ಮತ್ತು ಮೀಸೆಗಳು ದಪ್ಪ ಇದ್ರೆ ಅದನ್ನು ಶೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದಟ್ಸ್ ಕರೆಕ್ಟ್, ಇಟ್ ಇಸ್ ಬೆಟರ್ ಆಲ್ವೇಸ್, ಅದರ್ವೈಸ್ ಇಸ್ ನಾಟ್, ಬಿಕಾಸ್ ನ್ಯಾಚುರಲ್ ಇದ ಒಳಗೆ ಇದಾಗೋದು ಜಾಸ್ತಿಯೇ. ಥರ್ಡ್, ಮತ್ತು ಈಗ ಬೇಸಿಕಲಿ ವಾಟ್ ವಿ ಕ್ಯಾನ್ ಸಜೆಸ್ಟ್ ಇಸ್ ಎ ಗುಡ್ ಕಾಟನ್ ಮಾಸ್ಕ್ ಆರ್ ಫಾರ್ ಬೆಟರ್. ಇಟ್ ಈಸ್ ಬೆಟರ್ ಟು ಸ್ಟಿಚ್ ಎಟ್ ಹೋಮ್. ಆಕ್ಚುಲಿ ಇವತ್ತಿನ ಐ ಥಿಂಕ್ ವಾಟ್ ಕೈಂಡ್ ಆಫ್ ಕಾಟನ್ ಮಾಸ್ಕ್ ರೆಗ್ಯುಲರ್ ನಮ್ಮ ಕಾಟನ್ ಡ್ರೆಸ್ಸಸ್ ಉಂಟು, ಯು ಕ್ಯಾನ್ ಯೂಸ್ ಇಟ್ 10 cm ಹೊರಿಜೋಂಟಲಿ ಆ್ಯಂಡ್ ಅರೌಂಡ್ 6 cm ವರ್ಟಿಕಲ್, ಹೀಗೆ ಅಡ್ಡ ಅಗಲ ಮತ್ತು ಮೇಲೆ ಚೌಕ ಆಯತಾಕಾರ ಮಾಡಿ ಅದನ್ನು ನಿಟ್ ಮಾಡಬೇಕು, ಹೊಲಿಬೇಕು ಎರಡು ಸಲ. ಸೊ ಲೇಯರ್ ಬೈ ಲೇಯರ್ ಯು ಹ್ಯಾವ್ ಟು ಸ್ಟಿಚ್ ಇಟ್ ಔಟ್. ಸೊ ಎರಡು ಕಾರ್ನರ್ ಇದರಲ್ಲಿ ಯು ಹ್ಯಾವ್ ಟು ಪುಟ್ ಎ ಮಾಸ್ಕ್. ಇಫ್ ಯು ಸೀ ದ ಐ ಥಿಂಕ್ ಟೈಮ್ಸ್ ಆಫ್ ಇಂಡಿಯಾ ಟುಡೇ ಇಟ್ಸ್ ಗಿವನ್ ವೆರಿ ಗುಡ್ ಆರ್ಟಿಕಲ್ ಅದರಲ್ಲಿ ರಿಗಾರ್ಡಿಂಗ್ ಹೌ ಟು ಡೂ ಎ ಹೋಮ್ ಮೇಡ್ ಮಾಸ್ಕ್ ಅಂತ. ಆ್ಯಂಡ್ ಇನ್ ದ ಓವರ್ ದ್ಯಾಟ್ ಹಿ ಗೀವ್ಸ್ ಎ ಟಿ ಶರ್ಟ್ ಮಾಸ್ಕ್, ದ ಟಿ ಶರ್ಟ್ ವಿಲ್ ಬಿ ಕಟ್ ಇನ್ ದ ಡೌನ್ ಪೋರ್ಷನ್ ಆ್ಯಂಡ್ ಇದು ಒಂದು ಎಲ್ ಶೇಪಲ್ಲಿ ಮಿಡ್ಲಲ್ಲಿ ಮಾತ್ರ ಕಟ್ ಮಾಡಿ ತೆಗಿಬೇಕು. ಸೊ ದ ರೆಸ್ಟ್ ಪೋರ್ಷನ್ ವಿಲ್ ರಿಮೇನ್ ಎಸ್ ಎ ಹುಕ್. ಸೊ ದ ವಾರ್ಡ್ ಈಸ್ ಈವನ್ ದಿಸ್ ಮಾಸ್ಕ್ ಆರ್ ಫಾರ್ ಬೆಟರ್. ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ತುಂಬ ಒಳ್ಳೆಯದು, ಆದರೆ ಏನು ಮಾಡಬೇಕಂದ್ರೆ ಮನೆಗೆ ಹೋದ ಕೂಡಲೇ ಒಂದು ಸ್ವಲ್ಪ ಮನೆಯಲ್ಲಿ ಇದ್ದವರ ಹತ್ರ ಒಂದು ಸೋಪ್ ವಾಟರ್ ಅಥವಾ ಬಿಸಿನೀರಲ್ಲಿ ಸ್ವಲ್ಪ ಸೋಪ್ ಹಾಕಿ ಆ ಸೋಪ್ ವಾಟ್ರಲ್ಲಿ ಹಾಕಿ ಇಡಬೇಕು. ಒಂದು 15 or 30 minutes ಅದರಲ್ಲಿ ಹಾಕಿ ಇಟ್ಟು ಮತ್ತೆ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ನೆಕ್ಸ್ಟ್ ಡೇ ಯು ಕ್ಯಾನ್ ಯೂಸ್ ಇಟ್. ಸರ್, ಈ ಒಂದು ಪ್ಲಾಟ್ಫಾರ್ಮ್ ಇಂದ ದಯವಿಟ್ಟು ತಾವು ಮೆಸೇಜ್ ಕೊಡಿ, ಆ ನೈಲಾನ್ ಬಟ್ಟೆಗಳನ್ನ ಬೇರೆ ಬಟ್ಟೆಗಳನ್ನ ಯೂಸ್ ಮಾಡದ ರೆಗ್ಯುಲರ್ ಹಾಕೊಳ್ಳೋ ಬಟ್ಟೆಗಳನ್ನ ಯೂಸ್ ಮಾಡಬೇಕಲ್ಲ. ಯು ಶುಡ್ ಆಲ್ವೇಸ್ ಬೆಟರ್ ಯೂಸ್ ಅ ಕಾಟನ್ ಮಾಸ್ಕ್. ಎಸ್. ವೀಕ್ಷಕರೇ, ಇನ್ನಿಷ್ಟು ಈ ಮಾಸ್ಕಿನ ಬಗ್ಗೆ, ಅದೇ ರೀತಿ ಮುಂದೆ ಏನು ಯಾವ ರೀತಿಯ ಕ್ರಮವನ್ನು ನಾವು ತಗೊಳ್ಬೇಕು ಅನ್ನೋ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮುನ್ನ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ. ಎಸ್. ವೀಕ್ಷಕರೇ, ಬ್ರೇಕಿನ ನಂತರ ತಮಗೆಲ್ಲರಿಗೂ ಸ್ವಾಗತ. ಕೊರೋನಾ ಭಯ ಭಯ ಇನ್ಯಾಕೆ ಅನ್ನೋಂಥ ಶೀರ್ಷಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಬ್ರೇಕಿಗೆ ಹೋಗೋಕ್ಕಿಂತ ಮುನ್ನ ನಾವು 3 ಡಾಕ್ಟರ್ಸ್ಗಳ ಹತ್ರ ಮಾತಾಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿನ ಅಧ್ಯಕ್ಷರಾದಂಥ ಡಾಕ್ಟರ್ ಉಮೇಶ್ ಪ್ರಭು ಅವರು ನಮ್ಮೊಂದಿಗಿದ್ದಾರೆ, ಡಾಕ್ಟರ್ ಮನೋಜ್ ಅವರು ನಮ್ಮೊಂದಿಗಿದ್ದಾರೆ, ಡಾಕ್ಟರ್ ವಿಜೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ನಾನು ಕೇಳಬೇಕು ಡಾಕ್ಟರ್ ವಿಜೇಂದ್ರ ಅವ್ರ ಹತ್ರ ಈ ಮೊದಲನೇ ಪ್ರಶ್ನೆ ಕೇಳಬೇಕಾಗಿದೆ. ಪ್ರಾಯಶಃ ನಮ್ಮ ದೇಶದ ಡಾಕ್ಟರ್ಸ್ಗಳು ಕಂಪೇರ್ ಮಾಡಿದರೆ ವರ್ಲ್ಡಿನ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಎಲ್ಲೆಲ್ಲಿ ಕೊರೋನಾದ ಸೋಂಕು ಬಂದಿದೆ ಅದರೊಟ್ಟಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶದ ಡಾಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಅಂದರೆ ಇನ್ ಟ್ರೀಟಿಂಗ್ ದ ಪೇಷಂಟ್ಸ್ ಸಾಧಾರಣ ಬೆಟರ್ ಇದೆ ಅನ್ನೋವಂಥ ಒಂದು ರಿಪೋರ್ಟ್ ಮೊನ್ನೆ ಪೇಪರಲ್ಲಿ ಕೂಡ ಓದಿದೆ. ಅದೇ ರೀತಿ ನಿನ್ನೆ ದಿನ ಟ್ರಂಪ್ನವರು ಕಾಲ್ ಮಾಡಿಬಿಟ್ಟು ಇಂಡಿಯಾದಿಂದ ಅದಕ್ಕೆ ಬೇಕಾಗಿರುವಂಥ ಆ್ಯಂಟಿ ಮಲೇರಿಯಲ್ ಮೆಡಿಸಿನ್ಸ್ಗಳನ್ನು ಇಲ್ಲಿಂದ ಇಂಪೋರ್ಟ್ ಮಾಡಲಿಕ್ಕೆ ಬಿಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡಾಕ್ಟ್ರೆ? ನಾವು ತಮಾಷೆಗೆ ಹೇಳಿದೆ
ಇಂಡಿಯನ್ ಡಾಕ್ಟರ್ಸ್ ಡೂ ವೆರಿ ವೆಲ್ ಎನಿವೇರ್ ಇನ್ ದ ವರ್ಲ್ಡ್ ಎಕ್ಸೆಪ್ಟ್ ಇನ್ ಇಂಡಿಯಾ ಅಂತ ಅದೆಲ್ಲ ಪ್ರೊಫೆಷನಿಗೂ ಅಟ್ಯಾಚ್ ಆಗುತ್ತೆ. ನಾನಿಬ್ಬ ಕೆಲವು ದೇಶಗಳಲ್ಲಿ ಕೆಲಸ ಮಾಡಿ ವಾಪಸ್ ಇಂಡಿಯಾಗೆ ಬಂದಾಗ ನನಗೆ ಬಂದ ಭಾವನೆ ಅಂತ ಹೇಳಿದ್ರೆ, ಅಲ್ಲಿ ಪರ್ಫಾರ್ಮೆನ್ಸ್ ಬಿಕಮ್ಸ್ ಅವರ್ ಗೋಲ್, ವಿ ಶುಡ್ ಪರ್ಫಾರ್ಮ್. ಸೊ ನಮ್ಮ ಇಂಡಿಯನ್ ಮೆಡಿಕಲ್ ಎಜುಕೇಷನ್ ಈಸ್ ವೆರಿ ಗುಡ್. ಯಾಕೆಂತ ಹೇಳಿದ್ರೆ, ನಮಗೆ ಗ್ರಾಸ್ ರೂಟ್ ಲೆವೆಲಿಂದ ರೋಗಗಳು ಪ್ರತಿದಿನ ನಮ್ಮ ಸುತ್ತಮುತ್ತಲು ಓಡಾಡ್ತಾ ಇರ್ತವೆ. ಆದ್ದರಿಂದ ಫ್ರಮ್ ದ ಚೈಲ್ಡ್ಹುಡ್ ಗ್ರ್ಯಾನಿ ಮೆಡಿಸಿನಿಂದಾಗಲೇ ನಮಗೆ ಸುಮಾರು ನಾಲೆಜ್ಗಳು ಇರ್ತವೆ. ಈಗ ಏನಾಯಿತು ಅಂತ ಹೇಳಿದ್ರೆ, ಇಂಡಿಯನ್ ಡಾಕ್ಟರೇಟ್ ಸವಾಯಿ ಮಾನ್ಸಿಂಗ್ ಹಾಸ್ಪಿಟಲ್ ಜೈಪುರ್, ಅಲ್ಲಿಗೆ 23 ಜನರದ್ದು ಇಟಾಲಿಯನ್ ಪೇಷಂಟ್ಸ್ ಬಂದರು. ಅದರಲ್ಲಿ ಒಂದು ಲೇಡಿ ಮತ್ತು ಅವಳ 63 ವರ್ಷದ ಹಸ್ಬೆಂಡ್, ಬೋತ್ ವ್ಯಾರ್ ಸಫರಿಂಗ್ ಫ್ರಮ್ ಕೊರೋನಾ COVID-19. ಸೊ ಆಗೇನಾಯಿತು, ಇಂಡಿಯನ್ ಡಾಕ್ಟರ್ಸ್ ಅವರನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೋಸ್ಕರ ಅಡ್ಮಿಟ್ ಮಾಡಿದಾಗ, ಲೋಪಿನವರ್ 200 ಮಿಲಿಗ್ರಾಮ್ ಮತ್ತು ರೈಟೋನವರ್ 50 ಮಿಲಿಗ್ರಾಮ್ ಟ್ವೈಸ್ ಡೈಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಡ್ರಗ್ ಕಂಟ್ರೋಲರ್ ಆಫ್ ಜನರಲ್ ಆಫ್ ಇಂಡಿಯಾ DCGI ಅವರ ಒಂದು ಅವರಲ್ಲಿ ರಿಕ್ವೆಸ್ಟ್ ಹಾಕಿದಾಗ, ICMR ಪರ್ಮಿಷನ್ ಕೊಟ್ಟ ನಂತರ ನಾವು ಏನು ಮಿಕ್ಸ್ ಆಫ್ ಮೆಡಿಸಿನ್, ಯು ಕ್ಯಾನ್ ಕಾಲ್ ಇಟ್ ಟ್ರಯಲ್ ಆ್ಯಂಡ್ ಎರರ್, ಯು ಕ್ಯಾನ್ ಕಾಲ್ ಇಟ್, ನಾವು ಪ್ರೌಡ್ಲಿ ವಿ ಕ್ಯಾನ್ ಸೇ ಎ ಕೈಂಡ್ ಆಫ್ ಅಕ್ಯುರೇಸಿ ಇನ್ ಟ್ರೀಟಿಂಗ್ ಎ ಡಿಫಿಕಲ್ಟ್. ಈಗ ನಮ್ಮಲ್ಲಿ ಹೇಳ್ತಾರೆ, ಓಲ್ಡ್ ಪೇಷಂಟ್ ಈಸ್ ಬೆಟರ್ ದ್ಯಾನ್ ಎ ನ್ಯೂ ಡಾಕ್ಟರ್, ಅಥವಾ ನ್ಯೂ ಡಾಕ್ಟರ್ ಒನ್ ಹೂಸ್ ಎಕ್ಸ್ಪೀರಿಯನ್ಸ್ಡ್. ಈ ಸರ್ ಏನು ಹೇಳಿದ್ರು, ಫ್ಯಾಮಿಲಿ ಫಿಸಿಷಿಯನ್ ಅಂತೇಳಿ, ಒನ್ ವಿತ್ ಡೆಪ್ತ್, ಒನ್ ಹೂ ಟ್ರೀಟ್ಸ್. ಈಗ ಹೇಗೆ ಮೊದಲು ಮಿಡ್ವೈಫ್ ಅಂತ ನಾವು ಇವತ್ತು ಹೇಳಿದ್ವಿ, ಮಿಡ್ವೈಫ್ ಸಮ್ಟೈಮ್ಸ್ ವುಡ್ ಬಿ ಮೋರ್ ಕ್ವಾಲಿಫೈಡ್ ದೆನ್ ಆರ್ ಮೋರ್ ನಾಲೆಜ್ ದೆನ್ ಕಂಡಕ್ಟಿಂಗ್ ಎ ಡೆಲಿವರಿ. ಆ ಥರ ಬಂದಿತ್ತು ಸಿಚುವೇಶನ್. ಆದ್ರಿಂದಾಗಿ ಇವರು ಈ ಎರಡು ಮೆಡಿಸಿನ್ ಜೊತೆಗೆ ಕ್ಲೋರೋಕ್ವಿನನ್ನ ಯೂಸ್ ಮಾಡಿದ್ರು, ಆಂಟಿ ಮಲೇರಿಯಲ್ ಡ್ರಗ್ ಅನ್ನು. ಆಂಟಿ ಮಲೇರಿಯನ್ ಡ್ರಗ್ ಅನ್ನು ಯೂಸ್ ಮಾಡಿದ ನಂತರ, ಯೂಶ್ವಲಿ ಮತ್ತು ಸ್ವೈನ್ ಫ್ಲೂಗೆ ಯೂಸ್ ಮಾಡುವಂಥ ಒಸಲ್ಟಮರ್ ಆ ಡ್ರಗ್ಗನ್ನು ಯೂಸ್ ಮಾಡಿದರು. ಆಗ ಆ ಟ್ರೀಟ್ಮೆಂಟಿಗೆ ಅವರು ರೆಸ್ಪಾಂಡ್ ಮಾಡಿದಾಗ, ದಟ್ ಬಿಕೇಮ್ ಎ ಬಿಗ್ ನ್ಯೂಸ್ ದಟ್ ಇಟಾಲಿಯನ್ ಕಪಲ್ ಗಾಟ್ ಕ್ಯೂರ್ಡ್ ಬೈ ದ ಇಂಡಿಯನ್ ಡಾಕ್ಟರ್ಸ್ ಅಂತ. ಐ ಹ್ಯಾವ್ ಟು ಅಗೇನ್ ಆಸ್ಕ್ ಡಾಕ್ಟರ್ ಉಮೇಶ್ ಪ್ರಭು ಅಬೌಟ್ ಇಟ್. ಸರ್, ಇಸ್ ಇಟ್ ಅ ಸ್ಪೆಸಿಫಿಕ್ ಕೇಸ್ ಆರ್ ಇಸ್ ಇಟ್ ಅ ಜನರಲ್ ಕೇಸ್? ಇದು ಒಂದು ಜನರಲ್ ಕೇಸ್ ಅಂದರೆ, ಬಿಕಾಸ್ ದರ್ ಇಸ್ ಎಕ್ಸಚ್ ದರ್ ಇಸ್ ನೋ ಕ್ಯೂ ಫಾರ್ ಕೋವಿಡ್. ಒಂದು ನಮ್ಮ ತಲೆಯಿಂದ ತೆಗಿಬೇಕಂದ್ರೆ ಕೋವಿಡ್ ಬಂದ ಕೂಡಲೇ ನಾವು ಸಾಯ್ತೇವಂತ ಹೋಯ್ತು. ದ 80% 85% ವಿ ಕ್ಯಾನ್ ಸೇ ದಟ್ ದಿಸ್ ಈಸ್ ಆಸ್ ಇಟ್ ಸೆಲ್ಫ್ ತನ್ನಂದಿಗೆ ನಮ್ಗೆ ಬೇರೆ ಥರ ಸೆಲ್ಫ್ಲಿಮಿಟಿಂಗ್, ಇಟ್ಸ್ ಅ ಸೆಲ್ಫ್ ಲಿಮಿಟಿಂಗ್. ಓನ್ಲಿ 10% ಮೀ ನೀಡ್ ಅಡ್ಮಿಷನ್ ಆರ್ ಹಾರ್ಡ್ಲಿ 3-5% ಮಾರ್ಟಾಲಿಟಿ ಅಂತ ಹೇಳ್ತಾರೆ. ಮಾರ್ಟಾಲಿಟಿ ಇಸ್ ವೆರಿ ಲೆಸ್, ದಟ್ ಮೀನ್ಸ್ ಅದಕ್ಕೆ ನಾವು ಇಟ್ಸ್ ಎ ಮೋರ್ ಕಂಟಾಮಿನ್ ಅಂತ ಫಾಸ್ಟ್ ಸ್ಪ್ರೆಡಿಂಗ್, ಬಟ್ ದ ವರ್ಯುಲೆನ್ಸ್ ಆಫ್ ದ ವೈರಸ್ ಇಸ್ ಲೆಸ್. ಸೊ ಎಲ್ಲಿ ಮಾರ್ಟಾಲಿಟಿ ಅಂದರೆ ಡೆತ್ ಬರುವ ಚಾನ್ಸಸ್ ಎಲ್ಲಿ ಅಂದರೆ ಮೋಸ್ಟ್ಲಿ ಎಲ್ಡರ್ಲಿ ಪೀಪಲ್, ಸ್ಪೆಷಲಿ ಆಲ್ರೆಡಿ ಹೈಪರ್ಟೆನ್ಸಿವ್, ಡಯಾಬಿಟಿಕ್, ಇಮ್ಯುನೋ ಕಾಂಪ್ರಮೈಸ್ಡ್. ಸೊ ದೀಸ್ ಥಿಂಗ್ಸ್, ನಿಮೋನಿಯಾ ಬಂದರೂ ಸಾಯ್ತಾರೆ. ಸೊ ಪ್ರಾಬ್ಲಮ್ಸ್ ಆರ್ ದರ್, ಬಟ್ ವೈ ಇನ್ ದಿಸ್ ದ ಪ್ರಾಬ್ಲಮ್ ಇಸ್ ಪ್ರಾಬಬ್ಲಿ ಟ್ರೀಟ್ಮೆಂಟ್ ಗೊತ್ತಿಲ್ಲ, ವಿ ಡೋಂಟ್ ನೋ ಬಿಕಾಸ್ ಎಕ್ಸಾಕ್ಟ್ ಟ್ರೀಟ್ಮೆಂಟ್. ಡೆಫಿನೆಟ್ಲಿ ನಾವು ಕ್ಲೋರೋಕ್ವಿನ್, ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಈಸ್ ಅಡ್ವೈಸ್ಡ್ ಇಸ್ ಯೂಸಿಂಗ್, ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಕನ್ಸಲ್ಟಿಂಗ್ ಫಿಸಿಷಿಯನ್ ದೇ ಯೂಸ್ ಆ್ಯಂಟಿವೈರಲ್ ಡ್ರಗ್ಸ್. ಬಟ್ ಆ್ಯಸ್ ಸಚ್ ಏನು ಮಾಡಿದ್ರೆ ಜನರಲ್ ಪಬ್ಲಿಕ್, ಇಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಫ್ರಮ್ ದ ಮೈಂಡ್, ಇಟ್ ಈಸ್ ಅ ಪ್ರೊಫೈಲಾಕ್ಟಿಕ್ ಡ್ರಗ್ಸ್, ಶುಡ್ ನಾಟ್ ಬಿ ಯೂಸ್ಡ್. ಸೆಲ್ಫ್ ಮೆಡಿಕೇಶನ್ ಈಸ್ ನೋ. ಕ್ಲೋರೋಕ್ವಿನ್ ಹ್ಯಾಸ್, ಶಿಕ್ಷಕರೇ ಏನೋ ಡಾಕ್ಟರ್ಸ್ಗಳು ಹೇಳಿದ್ರು ಅಂತೇಳಿ ಅದನ್ನು ಹೋಗಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್, ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಹ್ಯಾಸ್ ಇಸ್ ಅಪ್ ಮೋರ್ ಕಾಂಪ್ಲಿಕೇಶನ್, ಸ್ಪೆಷಲಿ ಆರ್ಟಿ ಹಾರ್ಟಲ್ಲಿ ಎರಿಥ್ಮಿಯಸ್ ಆಗುವ ಚಾನ್ಸಸ್ ಜಾಸ್ತಿ, ಆ್ಯಂಡ್ ಸಡನ್ ಡೆತ್. ಸೊ ಕೋವಿಡ್ಗೆ ನಾವು ಬಾರದೇ ನಾವು ಸಾಯೋದು ಜಾಸ್ತಿ ಆಗ್ತದೆ. ಸೊ ಬೆಟರ್ ನಾಟ್ ಟು ಯೂಸ್ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಗಿಟ್, ಆ್ಯಂಡ್ ಈಸ್ ಎ ವೆರಿ ಗುಡ್ ಡ್ರಗ್ ಇನ್ ನಮ್ಮ ಮಲೇರಿಯಾ ಇರ್ಬೋದು ಅಥವಾ ರುಮಟಾಯ್ಡ್ ಆರ್ಥರೈಟಿಸ್, ಎನಿ ಆರ್ಥರೈಟಿಸ್ ಪೇಷಂಟ್ ಆರ್ ಯೂಸಿಂಗ್, ಆ್ಯಂಡ್ ನೌ ಓನ್ಲಿ ಉಡುಪಿ ವಿ ಆರ್ ಫೇಸಿಂಗ್ ಸ್ಕ್ಯಾರ್ಸಿಟಿ ಆಫ್ ದಟ್. ದ ಪೇಷಂಟ್ ಹೂ ವಿತ್ ದ ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್, ದೇ ಓನ್ಲಿ ಆರ್ ನಾಟ್ ಗೆಟಿಂಗ್ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಡ್ರಗ್. ಸರ್, ಎಜುಕೇಷನ್ ಲೆವೆಲ್ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ಸೆಲ್ಫ್ ಮೆಡಿಕೇಶನ್ ಜಾಸ್ತಿ ಆಗುತ್ತೆ. ಸೊ ಬೆಟರ್ ನಾಟ್ ಟು ಯೂಸ್ ಇಟ್. ಬಟ್ ಸಮ್ ಹಾಸ್ಪಿಟಲ್, ದ ಗವರ್ಮೆಂಟ್ ಆಫ್ ಕರ್ನಾಟಕ ಐ ಥಿಂಕ್ ಹ್ಯಾಸ್ ಫಸ್ಟ್ ಲೈನ್, ಅಂದರೆ ಫಸ್ಟ್ ಲೈನ್ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್, ಸ್ಪೆಷಲಿ ಈಗ ಕ್ವಾರಂಟೈನಲ್ಲಿ ಯಾರಿದ್ದಾರೆ ಅವರನ್ನು ಟ್ರೀಟ್ ಮಾಡೋ ನಮ್ಮ ನರ್ಸಸ್ ಇರಲಿ ಅಥವಾ ಕ್ಲಾಸ್ ಫೋರ್ ವರ್ಕರ್ಸ್, ಫಾರ್ ದೆಮ್ ದ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಆಸ್ ಗಿವನ್ ಫಾರ್ 8 weeks ಇನ್ ಪ್ರೊಫೈಲಾಕ್ಟಿಕ್ ಡೋಸ್, ವಿಚ್ 8 weeks ಕೊಟ್ಟಿದ್ದಾರೆ. ಯಾಕಂದರೆ 400 mg ಫಸ್ಟ್ ಡೇ, 800 mg ಟ್ಯಾಬ್ಲೆಟ್ ಅವಾಯ್ಡ್ ಫರ್ದರ್ ಬಿಕಾಸ್ ದೇ ಸೇ ದ ಲಂಗ್ ಕಾಂಪ್ಲಿಕೇಷನ್ಸ್ ಆರ್ ಲೆಸ್ ವೆನ್ ಯು ಯೂಸ್ ಹೈಡ್ರಾಕ್ಸಿ ಕ್ಲೋರೋಕ್ವಿನ್. ಇಟ್ ಈಸ್ ನಾಟ್ ದಟ್ ಯು ಆರ್ ಗೋಯಿಂಗ್ ಟು ಕ್ಯೂರ್ ಕೋವಿಡ್ ಅಂತ. ಸರ್, ತಾವು ಅಲ್ಲಿ ಒಂದು ಪಾಯಿಂಟ್ ಹೇಳಿದ್ರೆ ಏನಂತ ಹೇಳಿದ್ರೆ, ಭಾರತೀಯರು ಹೆದರುವಂತ ಅವಶ್ಯಕತೆ ಇಲ್ಲ ಸರ್, ಇದಕ್ಕೆ ಕ್ಲೈಮ್ಯಾಟಿಕ್ ಕಂಡೀಷನ್ ಹೇಗೆ ಪೂರಕವಾಗಿದೆ ಅದನ್ನೊಂದು ತಾವು ಟಚ್ ಮಾಡಿದ್ರೆ ಒಳ್ಳೆಯದು. ಕಂಡೀಷನ್ ಇಟ್ ಇಸ್ ನಾಟ್ ಇಟ್ ಪ್ರೂವ್ಡ್, ಬಟ್ ವಿ ಕ್ಯಾನ್ ಸೇ ದಟ್ ಸಿ ಅವರ್ ಇಂಡಿಯಾ ಇಸ್ ಆಲ್ರೆಡಿ ವಿ ಆರ್ ಎಂಡೆಮಿಕ್ ಟು ಮಲೇರಿಯಾ, ದಟ್ ಇಸ್ ದ ಡೆಫಿನೆಟ್ಲಿ ಐ ಕ್ಯಾನ್ ಸೇ ದಟ್ ನಮ್ಮ ಅದರಿಂದ ಸ್ವಲ್ಪ ಇಲ್ಲಿ ಕಮ್ಮಿ ಆಯ್ತಾ ಅಂತ ಹೇಳ್ಬೋದು. ಯಾಕಂದರೆ ಆಲ್ ಕೇಸಸ್ ವಿಚ್ ಆರ್ ಕೇಮ್ ಟು ಇಂಡಿಯಾ ಆಲ್ ಫ್ರಮ್ ಅಬ್ರಾಡ್ ಓನ್ಲಿ, ಅಂದರೆ ಹೊರಗಿನವರು ಇಂಡಿಯಾ ಬಂದ ಮೇಲೆ ನಮಗೆ ಇಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಮಾಡಿತ್ತು. ಬಿಕಾಸ್ ಆಫ್ ಪ್ರೈಮ್ ಅವರು ಸೆಲ್ಫ್ ಕ್ವಾರಂಟೈನ್ ಪ್ರಾಪರ್ ಮಾಡಿದ್ದರೆ
ಡೆಫಿನೆಟ್ಲಿ ವುಂಟ್ ಹ್ಯಾವ್ ಗಾನ್ ದಟ್ ಮೆನಿ ನಂಬರ್ ಆಫ್ ಕೇಸಸ್ ಆಲ್ಸೋ ಎಸ್ಪೆಷಲಿ ಒಂದೇ ಡೆಲ್ಲಿಯ ಕೇಸಲ್ಲಿ ಸಾಧಾರಣ 38% ಸೊ ದ ಪ್ರಾಬ್ಲಮ್ ಈಸ್ ಈಗ 14 ದಿವಸ ಅವನಿಗೆ ಕ್ವಾರಂಟೈನ್ ಮಾಡಿದಾಗ ಅವ ನೋಡ್ಬೇಕು ಮನೆಯಲ್ಲಿ ಕೂತ್ಕೊಳ್ಳಿ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಸೇವ್ ದ ನೇಷನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುವಾಗ ತಮ್ಮ ಹತ್ರ ಕೇಳಬೇಕು ಯಾವುದೋ ಒಂದು ರೀತಿಯಲ್ಲಿ ಟಬೂ ಸಹ ಇದೆ ಈ ಪೇಷಂಟ್ಸ್ಗಳಲ್ಲಿ ನನಗೆಲ್ಲೋ ಬಂದಿದೆ ಅಂತ ಜನರಿಗೆ ಗೊತ್ತಾದ್ರೆ ನನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ನನ್ನ ಯಾವ ರೀತಿ ಅಯ್ಯೋ ನಾನು ಸಾಯ್ತೇನಾ ಅಂತೇಳಿ ಯಾರೋ ಒಬ್ಬ ಪಾಪ ಅವನಿಗೆ COVID-19 ಬಂದಿದೆ ಅಂತ ಯೋಚನೆ ಮಾಡಿಬಿಟ್ಟೆ ಸೂಸೈಡ್ ಮಾಡ್ಕೊಂಡ ಆಮೇಲೆ ರಿಪೋರ್ಟ್ ಬರುವಾಗ ನೆಗೆಟಿವ್ ಬಂತು ಸರ್ ಅಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ ವಿಲಾಸ್ ಅವರು ಎಕ್ಸಾಕ್ಟ್ಲಿ ಅದನ್ನ ಪಾಯಿಂಟ್ ಔಟ್ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಸೆಲ್ಫ್ ಮೆಡಿಕೇಶನ್ ಜೊತೆಗೆ ನಮ್ಮಲ್ಲಿ ಇದೇನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ತರ ಡಾಕ್ಟರ್ ಭಂಡಾರಿ ಅವರು ಪ್ರಥಮ ದಿವಸದಲ್ಲಿ ಹೇಳಿದ್ರು ಒಬ್ಬ 49 ಸರಿ HIV ಟೆಸ್ಟ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಅದೇ ತರ ತಮ್ಮ ಅಡ್ವೈಸ್ ಏನು ಈ ಟೆಸ್ಟ್ ಪ್ರಾಬ್ಲಮ್ ಏನಂದ್ರೆ ಇದರಲ್ಲಿ ದಟ್ ಈಸ್ ವೈ ದ ಗವರ್ಮೆಂಟ್ ಆಫ್ ಕರ್ನಾಟಕ ಪ್ರೊಬಬ್ಲಿ ಡನ್ ವೆರಿ ಗುಡ್ ಸೆಲೆಕ್ಟಿಂಗ್ ದ ಪ್ರಾಪರ್ ಲ್ಯಾಬ್ಸ್ ಫಸ್ಟ್ ಆಫ್ ಆಲ್ ದೇ ಡೋಂಟ್ ಹ್ಯಾವ್ ಇನಫ್ ಕಿಡ್ಸ್ ನೋಡ್ಲಿಕ್ಕೆ ಹೋದ ಇಲ್ಲಾಂದ್ರೆ ಓನ್ಲಿ ಆಲ್ ಹೈಫೈ ಪೀಪಲ್ ವಿಚ್ ಯು ಡೌಟ್ ದೇ ವುಡ್ ಹ್ಯಾವ್ ಗಾನ್ ಫಾರ್ ಟೆಸ್ಟಿಂಗ್ ಸೊ ಇಟ್ ಸೆಲೆಕ್ಟೆಡ್ ಓನ್ಲಿ ಸಮ್ 50-70 or 80 ಲ್ಯಾಬ್ಸ್ ಇನ್ ಇಂಡಿಯಾ ಆ್ಯಂಡ್ ICMR ಗೈಡ್ಲೈನ್ಸ್ ಪ್ರಕಾರನೇ ದೇ ಆರ್ ಗೋಯಿಂಗ್ ಟು ಡೂ ದ ಟೆಸ್ಟಿಂಗ್ ಸೊ ಇನ್ ಅದರ್ ಕಂಟ್ರೀಸ್ ನೋಡ್ಲಿಕ್ಕೆ ಹೋದರೆ ಆಲ್ ಪೀಪಲ್ ಆರ್ ಟೆಸ್ಟೆಡ್ ದಟ್ ಈಸ್ ವೈ ದೇ ಆರ್ ಗೆಟಿಂಗ್ ನಂಬರ್ ಆಫ್ ಕೇಸ್ ಆಫ್ ಪಾಸಿಟಿವಿಟಿ ನಮ್ಮ ಇಲ್ಲಿ ಆ ICMR ಗೈಡ್ಲೈನ್ಸ್ ಕೊಟ್ಟದಿಂದ ಅಷ್ಟು ಕೇಸಸ್ ಮಾತ್ರ ಲಿಮಿಟ್ ಆಗ್ತಾ ಇರೋದ್ರಿಂದ ವಿ ಮೇ ಬಿ ಹ್ಯಾವಿಂಗ್ ಲೆಸ್ ಕೇಸಸ್ ಆಲ್ಸೋ ಸೊ ಇಟ್ ಈಸ್ ನಾಟ್ ವರ್ತ್ ವೈಲ್ ಗೋಯಿಂಗ್ ಆ್ಯಂಡ್ ಟೆಸ್ಟಿಂಗ್ ಇದು ಅಂತಲ್ಲ ಸೆಕೆಂಡ್ ನಾವು ಡೆಫಿನೆಟ್ಲಿ ಪೀಪಲ್ ಆರ್ ಸ್ಕೇರ್ಡ್ ಯಾಕಂದರೆ ಒನ್ಸ್ ಈ ಥರ ಕೊರೋನಾ ಡಿಸೀಸ್ ಬಂದ ಕೂಡಲೇ ಡೆಫಿನೆಟ್ಲಿ ಹಿ ವಿಲ್ ಬಿ ಐಸೋಲೇಟೆಡ್ ಹಿ ವಿಲ್ ಬಿ ಐಸೋಲೇಟೆಡ್ ಫಾರ್ ಸೇವಿಂಗ್ ಫಾರ್ ಅದರ್ ಹಿಸ್ ಫ್ಯಾಮಿಲಿ ಆ್ಯಂಡ್ ದ ಸೊಸೈಟಿ ವಿಚ್ ಹಿ ಡಸಂಟ್ ಥಿಂಕ್ ದಟ್ ಆ ಪೇಷಂಟ್ ಏನು ಥಿಂಕ್ ಮಾಡ್ತಾರೆ ನನಗೆ ತಂದಿಲ್ಲಿ ಒಳಗೆ ಹಾಕಿದ್ದಾರೆ ಸೊ ಹಿ ವಿಲ್ ಗೆಟ್ ಲಾಟ್ ಆಫ್ ಮೆಂಟಲ್ ಸ್ಟ್ರೆಸ್ ದ ಮೆಂಟಲ್ ಸ್ಟ್ರೆಸ್ ಆಫ್ ದ ಪೇಷಂಟ್ ಇಸ್ ವೆರಿ ಹೈ ಬಿಕಾಸ್ ಅವನಿಗೆ ನೋಡ್ಲಿಕ್ಕೆ ಹೋಗುವವರು ಆಲ್ಸೋ ವಿಲ್ ಬಿ ಟೋಟ್ಲಿ ವಿತ್ PPF ಅಂದರೆ ಪರ್ಸನಲ್ ಪ್ರೊಟೆಕ್ಷನ್ ಹಾಕಿರ್ತಾರೆ ಸೊ ನನಗೇನೆ ನಾವು ಇಫ್ ಐ ಆಮ್ ಫೀಲ್ ದಟ್ ಐ ಆಮ್ ಹೆಲ್ದಿ ದೋ ಐ ಆಮ್ ಕೋವಿಡ್ ಪಾಸಿಟಿವ್ ಐ ಆಮ್ ಹೆಲ್ದಿ ನನಗೆ ನೋಡ್ಲಿಕ್ಕೆ ಬರುವವರು ವಿಲ್ ಬಿ ಡಿಫರೆಂಟ್ ಸರ್ ಅಲ್ಲಿ ಒಂದು ವಿಚಾರ ಅಂದರೆ ಜನರಿಗೆ ಒಂದು ವಿಚಾರ ಮನಸ್ಸಿಗೆ ಬರಬೇಕಂದ್ರೆ ಕ್ವಾರಂಟೈನ್ ಆದವರು ಎಲ್ಲರೂ ರೋಗಿಗಳಲ್ಲ ಅಲ್ಲ ಅವರಿಗೆ ರೋಗ ಸುಳಿವೇ ಇಲ್ಲದಿರಲಿಕ್ಕೆ ಹೌದು ದಿಟ್ ಮೆ ನಾಟ್ ಬಿ 99% ಕ್ವಾರಂಟೈನ್ ಇಲ್ದವರು ಯಾರು ಪಾಸಿಟಿವ್ ಬಂದದ್ದು ನಂಗೆ ಗೊತ್ತಿಲ್ಲ ಓನ್ಲಿ ದೇ ಮೇ ಬಿ ಹ್ಯಾವಿಂಗ್ ಪ್ರೋಡ್ರಮಲ್ ಸಿಂಪ್ಟಮ್ಸ್ ಇದ್ದಿರಬಹುದು ಅದು ಹೋಗಿ ನೆಗೆಟಿವ್ ಆಗಿ ಹೋಗಿರ್ತದೆ ಸೊ ಆ ಥರ ಸರ್ ಅಲ್ಲಿ ಎರಡನೇ ವಿಚಾರ ಅಂತ ಹೇಳಿದ್ರೆ ಈಗ 14 ಕ್ವಾರಂಟೈನ್ ಮುಗಿದವರು ಯಾವುದೇ ಸಿಂಪ್ಟಮ್ಸ್ ಇಲ್ಲದಿದ್ದರೆ ನಮ್ಮ ಜಿಲ್ಲಾಧಿಕಾರಿಯವರು ಯಾವ ರೀತಿಯಲ್ಲಿ ಅಥವಾ ಆರೋಗ್ಯಾಧಿಕಾರಿಗಳು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅವರು ಇನ್ನೂ 14 ಸೆಲ್ಫ್ ಕ್ವಾರಂಟೈನ್ ಮಾಡಿಕೊಳ್ಳಿ ಹೊರಗೆ ಓಡಾಡೋದು ಬೇಡ ಇದನ್ನು ಜನರು ತಿಳ್ಕೊಳ್ಬೇಕು 28 ಅಬ್ರಾಡ್ ಇಂದ ಬಂದವರು 14 ನಂತರ ನೆಕ್ಸ್ಟ್ 14 ಮನೆಯಲ್ಲೇ ಇರಿ ಈಗ 14 ಆಯ್ತು ಅಂತೇಳಿ ನೀವು ನಾಳೆಯಿಂದ ತಿರ್ಗ್ಲಿಕ್ಕೆ ಶುರು ಆದ್ರೆ ಯಾರಿಗಾದ್ರೂ ಒಬ್ಬರಿಗೆ ಅದರದೊಂದು ಮತ್ತೆ ಅದರಲ್ಲಿ ಆ ಮಕ್ಕಳಿಗೆ ಅಥವಾ ಮನೆಯವರಿಗೆ ಆ ಲಕ್ಷಣ ಕಂಡು ಬಂದ್ರೆ ಕೂಡಲೇ ರಿಪೋರ್ಟ್ ಮಾಡಿ ಹೆಲ್ಪ್ ಲೈನ್ ಅಲ್ಲಿ ನಂಬರ್ ಗಳಿದಾವೆ ಅಥವಾ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳಿದ್ದಾರೆ ಅವರಿಗೆ ರಿಪೋರ್ಟ್ ಮಾಡಿ ಉಡುಪಿ ಬಹಳಷ್ಟು ಚೆನ್ನಾಗಿದೆ ತಾವು ಪದೇ ಪದೇ ಈ ವಾಹಿನಿಯ ಮೂಲಕ ನಾವೆಲ್ಲ ಡಾಕ್ಟರ್ಸ್ ಜಿಲ್ಲಾಧಿಕಾರಿಯವರನ್ನ ಮತ್ತು ಆರೋಗ್ಯಾಧಿಕಾರಿಗಳನ್ನ ಮತ್ತು ಉಡುಪಿಯ ಸಮಸ್ತ ಜನತೆಯನ್ನ ಅಭಿನಂದಿಸ್ತೇವೆ ಎಸ್ ನಾನು ಡಾಕ್ಟರ್ ಮನೋಜ್ ಅವ್ರ ಹತ್ರ ಕೇಳಬೇಕು ಡಾಕ್ಟ್ರೆ ಈಗ ಏನು 14 ತಾರೀಕಿಗೆ ಲಾಕ್ಡೌನ್ ತೆಗಿಬೋದು ಅಥವಾ ಸ್ವಲ್ಪ ಎಕ್ಸ್ಟೆಂಡು ಆಗ್ಬೋದು ಗೊತ್ತಿಲ್ಲ ಆದರೆ ಅದ್ರ ಆ ಸಮಯದಲ್ಲಿ ತಮ್ಮ ಪ್ರಕಾರ ಇಂಡಿಯನ್ ಡೆಂಟಲ್ ಅಸೋಸಿಯೇಷನಿಂದಾಗಲಿ ಮುಂದಿನ ಆಲೋಚನೆಗಳು ಏನೇನಿದೆ ಯಾವ ರೀತಿ ಇದನ್ನು ಮುಂದುವರಿಸಿ ಹೌದು ಇದು ಇನ್ನೂ ಮಾತುಕತೆ ಆಗ್ತಾ ಉಂಟು ವೆಬಿನಾರಲ್ಲಿ ನಾವು ಗ್ರೂಪ್ಸಲ್ಲೇ ಡೆಂಟಿಸ್ಟ್ಗಳೆಲ್ಲ ಮಾತಾಡ್ತಿದ್ದಾರೆ ನಿರ್ದಿಷ್ಟ ಗೌರ್ಮೆಂಟಿಂದನೂ ಆಗಲಿ ಕರ್ನಾಟಕ ಸ್ಟೇಟ್ ಡೆಂಟಲ್ ಕೌನ್ಸಿಲಿಂದ ಯಾವುದಾದ್ರೂ ಡೈರೆಕ್ಷನ್ ಬಂದಾಗ ನಾವು ಅದನ್ನು ಪ್ರಾರಂಭಿಸಿ ಹೋಗ್ತೀವಿ ಈ ಪ್ರಾರಂಭ ಮಾಡ್ತಿರುವಾಗ ತುಂಬ ನೂಕು ನುಗ್ಗಲು ಆಗುವ ಚಾನ್ಸಸ್ಗಳು ಇದೆ ಯಾಕಂದರೆ ಎಷ್ಟೋ ಜನರಿಗೆ ಆದಷ್ಟು ಕಂಟ್ರೋಲ್ ಮಾಡಿದ್ದಾರೆ ಎಷ್ಟೋ ಅನಾಲಿಸಿಕ್ ಮಾತ್ರೆಗಳನ್ನು ನುಂಗಿದ್ದಾರೆ ಅದು ಮಾಡಬಾರ್ದು ಯಾಕಂದರೆ ಎಷ್ಟೋ ಜಾಸ್ತಿ ನೋವಿನ ಮಾತ್ರೆ ತಿಂತದಿಂತ ಬೇರೆ ತೊಂದರೆಗಳು ಬರೋ ಜಾಸ್ತಿ ಗ್ಯಾಸ್ಟ್ರೈಟಿಸ್ಗಳನ್ನು ಹೌದು ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸ್ ಉಂಟು ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ನಾವು ಜನರ ಹತ್ರ ವಿನಂತಿ ಮಾಡೋದು ಏನಂದರೆ ನಾವು ದಂತವೈದ್ಯರು ಇನ್ನು ಮುಂದೆ ಈಗ ಫಾರ್ ಎಕ್ಸಾಂಪಲ್ ಏಪ್ರಿಲಲ್ಲಿ ಮೋಸ್ಟ್ಲಿ ಆಗೋ ಚಾನ್ಸಸ್ ಕಮ್ಮಿ ಮೇಯಲ್ಲಿ ಇಲ್ಲ ಜೂನಲ್ಲಿ ಬಂದರೂ ಕೂಡ ನಾವು ಸ್ಟಾರ್ಟ್ ಮಾಡಿದ ನಂತರ ತುಂಬ ಪ್ರಿಕಾಷನರಿ ಸ್ಟೆಪ್ಸನ್ಗಳನ್ನು ತಗೊಳ್ತೀವಿ ನಾ ಈ ಥರ ಹೇಳೋದ್ರಿಂದ ನೀವು ಯಾರು ಜನರು ಭಯಭೀತರಾಗೋದು ಬೇಡ ಡೆಂಟಲ್ ಕ್ಲಿನಿಕ್ ಹಾಟ್ಸ್ಪಾಟ್ ಆಗುತ್ತೆ ಡೆಂಟಲ್ ಕ್ಲಿನಿಕ್ ಹೋದರೆ ಕೊರೋನಾ ವೈರಸ್ ಬರುತ್ತೆ ಅಂತ ಹೇಳಿ ಎಲ್ಲ ಸುಳ್ಳು ಎಕ್ಸಾಕ್ಟ್ಲಿ ಏನು ಮಾಡಲ್ಲ ಹೆಚ್ಚು ಜನರು ಏನು ಥಿಂಗ್ ಮಾಡಿದ್ದಾರೆ ಈಗ ನಾವೆಲ್ಲ ಇದೆಲ್ಲ ಹೇಳಿದಾಗ ಏರೋಸೋಲು ಅದೆಲ್ಲ ಹೇಳಿದ್ಮೇಲೆ ಜನ ತುಂಬ ಭಯಭೀತರಾಗಿದ್ದಾರೆ ಅದು ಆಗಬಾರ್ದು
ನಾನೇನು ಹೇಳಿದೆ, ನಮ್ಮ ಪ್ರೋಟೋಕಾಲ್ ಇನ್ಫೆಕ್ಷನ್ ಕಂಟ್ರೋಲ್ ಪ್ರೋಟೋಕಾಲ್ ತುಂಬ ಚೆನ್ನಾಗಿದೆ. ನಮ್ಮ ಇಷ್ಟು ವರ್ಷಗಳಿಂದ ಎಷ್ಟೋ ಒಳ್ಳೆ ಒಳ್ಳೆ ರೀತಿಯಿಂದ ನಾವು ಫ್ಯೂಮಿಗೇಷನ್ ಆಗಲಿ ಒಳ್ಳೆ ಒಳ್ಳೆ ಇದು ಡಿಸ್ಇನ್ಫೆಕ್ಷನಿಂದ ನಾವು ಅದನ್ನು ಕ್ಲೀನ್ ಮಾಡ್ತೀವಿ. ಅದು ಇರೋದ್ರಿಂದ ಕೊರೋನಾ ವೈರಸ್ ನಾವು ಅದನ್ನು ಹರಡಿಸೋ ಅಂತ ನೋಡ್ತೀವಿ. ಮನೋಜ್ ಅವರೇ, ಇಲ್ಲಿ ಒಂದು ವಿಚಾರನ ತಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಯಾವ ಥರ ಅಂತ ಹೇಳಿದ್ರೆ, ಜನರ ಮನಸ್ಸಲ್ಲಿ ಒಂದು ವಿಚಾರ ತಮ್ಮ ಒಂದು ವೆಬ್ಸೈಟಲ್ಲಿಯೂ ಬಂದಿತ್ತು, ಏನಂತ ಹೇಳಿದ್ರೆ ಪೇಷಂಟು ಎಲ್ಲಿಗೂ ಹೋಗಿರುವುದಿಲ್ಲ, ಡೆಂಟಲ್ ಕ್ಲಿನಿಕ್ಗೆ ಮಾತ್ರ ಬಂದಿರ್ತಾನೆ, ಮತ್ತೆ ಅವನಿಗೆ ಅಟೆಂಡೆಡ್ ಆಗಿ ಪೇಷಂಟ್ ಪಾರ್ಟಿ ಆಗಿ ಬಂದಿರ್ತಾನೆ. ವಾಪಸ್ ಹೋಗುವಾಗ ಡಾಕ್ಟರ್ ಚೆನ್ನಾಗಿ ಹೇಳಿದ್ರು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೇ ಮಾಡಬೇಕು ಅಂತ ತಾವು ಸಹ ಹೇಳಿದ್ರೆ, ಅಪಾಯಿಂಟ್ಮೆಂಟ್ ಸಿಸ್ಟಮ್ ಅನ್ನ ಆತರ ಅದನ್ನ ನಾವೆಲ್ಲರೂ ಡೆಂಟಿಸ್ಟ್ಗಳು ಪ್ರಿಪೇರ್ ಆಗಿದೆ. ಎರಡನೇದು, ಬಂದವ ವಾಪಸ್ ಹೋಗುವಾಗ ಎಲ್ಲಿಯಾದರೂ ಆ ಒಂದು ಇದನ್ನ ನಮ್ಮ ಏನು ಪ್ಯಾರಾಮೀಟರ್ಸ್ ಇದೆ ಅದನ್ನ ಫಾಲೋ ಮಾಡಿಲ್ಲ, ಆಗ ಅಲ್ಲಿ ಒಂದು ಬರುವಂತಹ ಚಾನ್ಸಸ್ ಇದೆ. ಇನ್ನು ಸ್ಪ್ರೆಡ್ ಕ್ಯಾನ್ ಗೋ ಪೀಕ್ ಟಿಲ್ ಮೇ ಅಂತ ಇರೋದ್ರಿಂದ ಇನ್ನೊಂದು ಭಯ ಉಂಟು. ಐಸ್ಲ್ಯಾಂಡ್ ಅಲ್ಲಿ ಎಲ್ಲ ದೇಶ, ಒಂದು ಚಿಕ್ಕ ದೇಶ, 360,000 ಜನ ಏನು ಇದ್ದಾರೆ, ಅವ್ರಿಗೆಲ್ಲರಿಗೂ ಅವರು ಟೆಸ್ಟ್ ಮಾಡ್ತಾರೆ. ಈ ಟೆಸ್ಟ್ ಮಾಡಿದಾಗ ಒಂದು ರಿಸಲ್ಟ್ ಬಂತು ಏನಂದ್ರೆ, ಆ ಕೊರೋನಾ ಪಾಸಿಟಿವ್ ಜನ ಎಷ್ಟು ಇದ್ರು ಅದರಲ್ಲಿ 50% ಜನರಿಗೆ ಏನೂ ಸಿಂಪ್ಟಮ್ಸೇ ಇರಲಿಲ್ಲಂತೆ. ಅಂದ್ರೆ ನಾವು ಸಿಂಪ್ಟಮ್ಸ್ ಇರ್ಲೇಬೇಕಂತ ಏನಿಲ್ಲ, ಸಿಂಪ್ಟಮ್ಸ್ ಇಲ್ಲದೆ ಇರೋರು ಕೂಡ ಕೊರೋನಾ ಪಾಸಿಟಿವ್ ಇರ್ಬೋದು, ಅವ್ರು ಕ್ಯಾರಿಯರ್ಸ್ ಆಗ್ಬೋದು, ಅವ್ರ ಹತ್ರ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಅದು ನಮ್ಗೆ ಸ್ವಲ್ಪ ಭಯಭೀತ ಆಗಿರುವಂತ ನಮ್ಗೊಂದು ಕಂಡೀಷನ್. ಡಾಕ್ಟರ್, ನಾನು ನಿನ್ನೆ ಒಂದು ಸಂಚಿಕೆಯಲ್ಲಿ ಡಾಕ್ಟರ್ ಶಶಿಕಿರಣ್ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ಈ ಇನ್ಕ್ಯುಬೇಷನ್ ಪೀರಿಯಡ್ 14 days ಅಲ್ಲಿ ಮೊದಲನೇ 12 ಪ್ರಾಯಶಃ ವೈರಸ್ ಸ್ಪ್ರೆಡ್ ಆಗುವಂತದ್ದು ಕಮ್ಮಿ, ಅದರ ನಂತರ ಜಾಸ್ತಿ ಆಗ್ತದೆ ಅಂತ ಹೇಳಿ. ಅಂದ್ರೆ ವೈರಸ್ ನಮ್ಮ ಬಾಡಿಗೆ ಹೋದ್ರೆ ಆ ಸಿಂಪ್ಟಮ್ಸ್ ಡೆವಲಪ್ ಆಗ್ಲಿಕ್ಕೆ ಇಟ್ ವಿಲ್ ಟೇಕ್ ಫ್ರಮ್ 2 to 14 days. ಸ್ಪೆಷಲಿ ಸ್ವಲ್ಪ ಸೋರ್ ಥ್ರೋಟ್ ತರ, ಡ್ರೈನೆಸ್, ಕಾಫ್, ಫೀವರ್ ಈ ತರ ಬರಬೇಕಿದೆ 10 to 12 days ಅಲ್ಲಿ. ಆ ಒಂದ್ ಸಿಂಪ್ಟಮ್ಸ್ ಬಂದ್ಮೇಲೆ ಹೀಲ್ ಬಿ ಮೋರ್ ಅಂದ್ರೆ ಟ್ರಾನ್ಸ್ಮಿಷನ್ ಚಾನ್ಸಸ್ ಜಾಸ್ತಿ ಆಗಿರ್ತದೆ. ಸೊ ಪ್ರೋಡ್ರೋಮಲ್ ಸಿಂಪ್ಟಮ್ಸ್ ಇದ್ದದ್ರಲ್ಲಿ ದೇ ಆರ್ ನಾಟ್ ಇಮ್ಯೂನ್ ಅಂತ ಇಲ್ಲ, ದೇ ಆರ್ ಡೆಫಿನೆಟ್ಲಿ ಟ್ರಾನ್ಸ್ಫರೇಬಲ್, ಬಟ್ ಹೌ ಮಚ್ ದೇ ಟ್ರಾನ್ಸ್ಫರ್ ಈಸ್ ದ ಕ್ವಶನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಅವರು ಕೊರೋನಾ ಪಾಸಿಟಿವ್ ಅಂತ ಇದ್ರು ದೇ ಮೈಟ್ ನಾಟ್ ಎಕ್ಸಿಬಿಟ್ ಎಕ್ಸ್ಟ್ರೀಮ್ಸ್ ಆಫ್ ದ ವೈರಸ್ ಅಂಡ್ ಮೈಟ್ ರಿಕವರ್ ಆಲ್ಸೋ. ವಿ ಶುಡ್ ಸೀ ನೌ ಇಟ್ ಸಚ್ ಎ ಸ್ಮಾಲ್ ವೈರಸ್ ವಿಚ್ ಇಸ್ ಇನ್ವಿಸಿಬಲ್ ಫಾರ್ ಐ, ಇಟ್ಸ್ ಎಂಟೈರ್ ಡಿಸ್ಟ್ರಾಯಿಂಗ್ ಆಲ್ಮೋಸ್ಟ್ 160 countries, ನಾಟ್ ದ ಪಾಪ್ಯುಲೇಷನ್. ಕಮಿಂಗ್ ಬ್ಯಾಕ್ ಟು ದಿಸ್, ಈಗ ನಾವು ಮುಂದಿನ ದಿನದಲ್ಲಿ ಸ್ಟ್ರಾಗರ್ಡ್ ವೇಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಬೇಕು ಅಂತ ತಾವೆಲ್ಲ ಒಪ್ಪಿದ್ದೀರಿ. ತಮ್ಮಿಂದ, IMA ಇಂದ, ಅದೇ ರೀತಿ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಇಂದ ಯಾವ ರೀತಿಯ ರೆಪ್ರೆಸೆಂಟೇಷನ್ ಅನ್ನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ, ಮತ್ತೆ ಯಾವ್ಯಾವ ರೀತಿಯ ಸ್ಟೆಪ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದೇ ರೀತಿ ಗವರ್ಮೆಂಟ್ ತಗೊಳ್ಬೇಕು ಅನ್ನ ನಿಮ್ಮ? ಅದಕ್ಕೆ ಚಾಲೆಂಜ್ ಅನ್ನು ಕೊಡ್ತೀವಿ ಸರ್, ನಾವು ಸ್ಪಂದನದಿಂದ ಒಂದು ಚಾಲೆಂಜ್ ಅನ್ನು ಕೊಡ್ತೀವಿ. ಯಾಕಂದ್ರೆ 1,457 ಡಾಕ್ಟರ್ ಪೇಷಂಟ್ ರಿಲೇಶನ್ಶಿಪ್ ಇದೆ. WHO ಪ್ರಕಾರ 1:1,000 ಇರಬೇಕು. ಆದರೆ ಗವರ್ಮೆಂಟ್ ಡಾಕ್ಟರ್ಗಳನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಥ್ರೂಔಟ್ ಇಂಡಿಯಾ 1:10,926 ಡಾಕ್ಟರ್ ಇದ್ದಾರೆ. ಆದ್ರಿಂದ ತಮಗೆ ಅದು ದೊಡ್ಡ ಚಾಲೆಂಜು. ನಮಗೆ 1,000,000 ಗಾಗಲ್ಸ್ಗಳು ಬೇಕು, 4,000,000 N5 ಮಾಸ್ಕ್ಗಳು ಬೇಕು, ಸಾಧಾರಣ ಮಟ್ಟಿಗೆ 6,000,000 ಫೇಸ್ ಶೀಲ್ಡ್ಗಳು ಬೇಕು, 2,000,000 ನಮ್ಮ ಟೋಟಲ್ ಇದು ಬೇಕು, PPE ಬೇಕು, ಕಿಟ್ಸ್ ಬೇಕು. ಇದು ಪ್ರಾಬ್ಲಮ್ ಅಂದ್ರೆ, ಈಗ IMA ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನೋಡಿದ್ರೆ ವಿ ಆರ್ ಅರೌಂಡ್ 250 ಡಾಕ್ಟರ್ಸ್ ಉಡುಪಿ ಈಗ ಇದರಲ್ಲಿ ಬ್ರಾಂಚ್ ಅಲ್ಲಿ. ಸೊ ವಿ ಆಲ್ ಗಿವನ್ ಆಲ್ ಉಡುಪಿ ನಮ್ಮ ಡಾಕ್ಟರ್ಸ್ಗೆ ವಿ ಹ್ಯಾವ್ ಗಿವನ್ ಆಲ್ 3N95 ಮಾಸ್ಕ್ ವಿಚ್ ಇಸ್ ಫಾರ್ ಎಕ್ಸ್ಟೆಂಡೆಡ್ ಯೂಸ್ ಅಂತ ಹೇಳಿದ್ದೇವೆ. ಅಗೇನ್ ವಿ ಆರ್ ಪ್ಲೇಸಿಂಗ್ ಆರ್ಡರ್ ಅಂಡ್ ಆಲ್ ದ ಡಾಕ್ಟರ್ಸ್ ಆರ್ ಬೈಯಿಂಗ್ ಆನ್ ದೇರ್ ಓನ್ N95 ಮಾಸ್ಕ್ ಫಾರ್ ದೆಮ್ ಆ್ಯಂಡ್ ದೇರ್ ಕ್ಲಿನಿಕ್ ಸ್ಟಾಫ್ಸ್ ಕೂಡ ವಿಚ್ ಆರ್ ಪ್ಲೇಸಿಂಗ್ ಆರ್ಡರ್ ಟುಮಾರೋ. ಸೊ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಪರ್ಸನಲ್ ಆ್ಯಂಡ್ ದ ಸ್ಟಾಫ್ ಸೊ ದಟ್ ಪ್ರಾಪರ್ ಪ್ರಿವೆನ್ಷನ್ ವಿಲ್ ಬಿ ಟೇಕನ್ ಕೇರ್. ಸೆಕೆಂಡ್ ಹೇಗಂದರೆ, ಕ್ಲಿನಿಕ್ಗೆ ಬಂದಾಗಲೂ ಕೂಡ ಪೇಷಂಟ್ ಪ್ಲಸ್ ಅವನೊಟ್ಟಿಗೆ ಓನ್ಲಿ 1 attender, ವೆದರ್ ಇಟ್ ಇಸ್ ಟು ಹಾಸ್ಪಿಟಲ್ ಆರ್ ಟು ದ ಕ್ಲಿನಿಕ್, ಕೇಪ್ ಮೈಂಟೈನಿಂಗ್ ಸೇಫ್ ಡಿಸ್ಟೆನ್ಸ್ ಆಫ್ 1 meter, ಅಷ್ಟು ಮಾಡಲೇಬೇಕು. ಏರ್ ಕಂಡೀಷನ್ ಟೋಟ್ಲಿ ಅವಾಯ್ಡ್ ಆಲ್ ದ ಹಾಸ್ಪಿಟಲ್ಸ್ ಅಲ್ಲಿ, ಈಗಲೂ ಮಾಡಿದರೆ ಎಲ್ಲ ಅವಾಯ್ಡ್ ಮಾಡ್ತಾರೆ. ಆ್ಯಂಡ್ ಸ್ಪೆಷಲಿ ಮೋರ್ ದೆನ್ 60 years ಆ್ಯಂಡ್ ಲೆಸ್ ದೆನ್ 10 years ಹಾಸ್ಪಿಟ್ಲಿಗೆ ಆದಷ್ಟು, ಅನ್ಲೆಸ್ ದೇ ಆರ್ ಪೇಷಂಟ್, ಬೆಟರ್ ನಾಟ್ ಟು ಕಮ್ ಟು ದ ಕ್ಲಿನಿಕ್ ಆರ್ ಟು ದ ಹಾಸ್ಪಿಟಲ್ಸ್, ಇಟ್ಸ್ ದ ಮಸ್ಟ್. ಇನ್ ಸಪೋಸ್ ಈಗ ಲಾಕ್ಡೌನ್ ಅನ್ನು ಇದು ಮಾಡ್ತಾರೆ, ಸ್ಟೇಗರ್ಡ್ ವೇ ಮಾಡ್ತಾರಾದರೆ, ದ ಫಸ್ಟ್ ಐ ಕ್ಯಾನ್ ಸೇ ದಿಸ್ ಆಲ್ ದಿ ಸ್ಟ್ರೀಟ್ ವೆಂಡರ್ಸ್, ಸ್ಟ್ರೀಟ್ ವೆಂಡರ್ಸ್ ವಿಲ್ ಬಿ ಡೆಫಿನೆಟ್ಲಿ ಪ್ರೋಬಬ್ಲಿ ಹೈ ರಿಸ್ಕ್ ಅಂತ ಹೇಳ್ಬೋದು. ಸೊ ಸ್ಟ್ರೀಟ್ ವೆಂಡರ್ಸನ್ನೆಲ್ಲ ಸ್ಟಾಪ್ ಮಾಡಿ ನಮ್ಮ ಹೌ ಈಗ ಹೇಗೆ ಜಿಲ್ಲಾಧಿಕಾರಿಯ ಡೈರೆಕ್ಷನಲ್ಲಿ ವೆಜಿಟೇಬಲ್ಸ್ ವಾಟ್ ಎವರ್ ದೇ ಆರ್ ಡೆಲಿವರಿಂಗ್ ಟು ದ ಹೋಮ್ ಇಟ್ ಹ್ಯಾಸ್ ಟು ಬಿ ಕಂಟಿನ್ಯೂಡ್. ಆಲ್ ಪಬ್ಲಿಕ್ ಗ್ಯಾದರಿಂಗ್ ಇರೆಸ್ಪೆಕ್ಟ್ ಆಫ್ ಎನಿ ರಿಲಿಜನ್, ಬಿಕಾಸ್ ಕೊರೋನಾ ಡಸಂಟ್ ಎನಿ ರಿಲಿಜನ್, ಡಸಂಟ್ ಕಮ್ ವಿತ್ ರಿಲಿಜನ್.
So irrespective of any religion, all public gathering has to be stopped till at least for another 6 to 8 weeks in Udupi district. Right. So that we can say definitely that we are coming out of it. Third, nodli khodre, all these malls, pubs, all these gyms has to be closed. Right. And the colleges, schools, I think government will take its own decision. We cannot continue adram again just helik agudilla. And if suppose movement of the transport, the vehicles in other drive, all the auto drive, because auto drivers are far better than the four-wheeler and third back, because auto driver definitely sits in front and at least we have some distance with the passengers, and auto driver has to use a regular daily mask. He has to use taxi driver a mask and compulsory mask. It has to be compulsory. Only they can make it like odd even day term, staggered. If some one auto stand only 50, they make it 25 term, something like that. So they can cut down the autos also. Right. So janra idike easy aagbodu kammi madidage aagta. So that is the way we have to go. And all in namma district ge, within district namma Udupi district na olagade matra vehicles bidbe. There is no vehicle stoppage of any like North Karnataka ಅಲ್ಲಿ ದಕ್ಷಿಣ ಕನ್ನಡ ಇನ್ ಬಿಟ್ವೀನ್ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಪೋರ್ಟ್. ಅಲ್ಲಿ ಒಂದು ಆಡ್ ಮಾಡೋದಂತಾದ್ರೆ ತಾವು ಹೇಳಿದ ಪ್ರಕಾರ ಈಗ ಡಿ ಸಿ ಅವರು ಅಥವಾ ಎಸ್ ಪಿ ಅವರು ಫೇಸ್ ಮಾಡ್ತಿರುವ ಚಾಲೆಂಜ್ ಏನಂತ ಹೇಳಿದ್ರೆ 7ರಿಂದ 11 ಲಾಕ್ಡೌನ್ ಪೀರಿಯಡ್ ಇಲ್ಲ, ಎಸೆನ್ಷಿಯಲ್ ಅಂತ ಹೇಳಿದ್ರು ಐಟಮ್ಸ್ ತಗೊಳ್ಳಿಕ್ಕೆ ಬರ್ಬೋದು ಅಂದ್ರು, ಜನ ಸುಮ್ಮನೆ ಬಂದು ಒಂದು ಸುತ್ತಾಕಿ ಹೋಗ್ತಾ ಇದ್ದಾರೆ ಅಂತ. ಈಗ ಲಾಕ್ಡೌನ್ ಮುಗಿತು ಅಂತ ಹೇಳಿದ್ರೆ ಈ ಚಾಲೆಂಜ್ ಇನ್ನಷ್ಟು ದೊಡ್ಡದಾಗುತ್ತೆ. ಇಟ್ ದೊಡ್ಡ ಬಟ್ ಇಟ್ ಶುಡ್ ಬಿ ದಟ್ ಇಟ್ ಶುಡ್ ಬಿ ಸ್ಟೇಗರ್ಡ್. ಸ್ಟೇಗರ್ಡ್ ಅಂದರೆ ನಂಗೆ ಎಲ್ಲವನ್ನು ಒಮ್ಮೆಲೆ ಓಪನ್ ಮಾಡಬೇಕಲ್ಲ. ಆಲ್ ದ ಹೋಟೆಲ್ ಡೆಫಿನೆಟ್ಲಿ ಬಿ ಕ್ಲೋಸ್ಡ್, ಯಾಕಂದ್ರೆ ಎ ಸಿಯನ್ನು ಡೆಫಿನೆಟ್ಲಿ ಕ್ಲೋಸ್ ಮಾಡಲೇಬೇಕಿತ್ತು. ಸೊ ನಾನ್ ಎ ಸಿ ರೆಸ್ಟೋರೆಂಟ್ ಹ್ಯಾಸ್ ಟು ಕಂಟಿನ್ಯೂ. ನಮ್ಮ ಗ್ರಾಸರೀಸ್ ಎನಿ ಹೌ ನೌ ದೇ ಆರ್ ಕ್ಯಾಪ್ಟ್ ವಾಟ್ಸ್ಆ್ಯಪಲ್ಲಿ ದೇ ಕ್ಯಾನ್ ಪ್ಲೇಸ್ ಆರ್ಡರ್ಸ್ ಎವ್ರಿಬಡಿ ನೋ ಇಸ್ ಗೋ ಟು ದೇ. ಸೊ ತಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಪ್ರಾಯಶಃ ನನ್ನ ಪ್ರಕಾರ ನಾಳೆ ಈ ರೆಪ್ರೆಸೆಂಟೇಷನ್ ಅನ್ನು ಕೊಡ್ತಾ ಇದ್ದೀರಿ. ಈ ರೆಪ್ರೆಸೆಂಟೇಷನ್ ಇಂದಾಗಿ ಮುಂದಿನ ದಿನಗಳಲ್ಲಿ ಸ್ಟ್ಯಾಗರ್ಡ್ ರೀತಿಯಲ್ಲಿ ನಮ್ಮ ವೀಕ್ಷಕರಲ್ಲಿಯೂ ವಿನಂತಿ ಮಾಡ್ತಾ ಇದ್ದೀವಿ, ಒಮ್ಮೆಲೆ ನಾಡ್ದು ಓಪನ್ ಆಯಿತು ಅಥವಾ ಉಡುಪಿ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇಲ್ಲ ಅಂತೇಳಿ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡಬೇಡಿ ಅಥವಾ ಹೆಚ್ಚು ಜನ ಸೇರಲಿಕ್ಕೆ ಪ್ರಾರಂಭ ಮಾಡಬೇಡಿ. ಇದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕಂಟ್ರೋಲ್ ಅಲ್ಲಿ ಇದೆ ಅನ್ನೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರಾಬ್ಲಮ್ ಇಲ್ಲ, ಅದರಿಂದ ಅದನ್ನ ಇದೇ ರೀತಿ ಮುಂದುವರಿಸುವಂತ ಕೆಲಸವನ್ನ ಮಾಡುವ ಅಂತ ಹೇಳ್ತಾ ಇವತ್ತು ಪ್ರಾಯಶಃ ಒಳ್ಳೆಯ ದಿನ ಕೂಡ, ಯಾಕಂತ ಹೇಳಿದ್ರೆ ಮಳೆಯು ಈ ಲೈವಿನ ಮಧ್ಯದಲ್ಲಿ ಒಳ್ಳೆ ಮಳೆಯೂ ಬರ್ತಾ ಇದೆ. ಅದರಿಂದಾಗಿ ಎಲ್ಲ ವೀಕ್ಷಕರಲ್ಲಿ ಕೇಳ್ತೇವೆ, ಇವತ್ತು ವರ್ಲ್ಡ್ ಹೆಲ್ತ್ ಡೇ. ಆ ವರ್ಲ್ಡ್ ಹೆಲ್ತ್ ಡೇನ ದಿನ 3 ಜನ ಸೈನಿಕರು ಅಂತ ಹೇಳ್ಬೋದು, ಡಾಕ್ಟರ್ಸ್ಗಳು, ಈ ಕೊರೋನಾದ ವಿರುದ್ಧ ಹೋರಾಟ ಮಾಡೋ ಸೈನಿಕರು ನಮ್ಮೊಂದಿಗೆ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸ್ವಾಗತ, ಧನ್ಯವಾದಗಳು ಸರ್. ಧನ್ಯವಾದ ಡಾಕ್ಟರ್ ಉಮೇಶ್ ಪ್ರಭು ಅವರಿಗೆ, ಅದೇ ರೀತಿ ಡಾಕ್ಟರ್ ವಿಜೇಂದ್ರ ಅವರಿಗೆ, ಅದೇ ರೀತಿ ಡಾಕ್ಟರ್ ಮನೋಜ್ ಅವರಿಗೆ. ಮುಂದಿನ ದಿನ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮದೊಂದಿಗೆ ಇನ್ನಷ್ಟು ವಿಷಯಗಳೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಸ್ಪಂದನ ವಾಹಿನಿ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು.